విభాగుః యం ప్రవ్రజంతమను వేదమవేదమ్యం వైపాయనో విరహకాతర ఆజుహావ పుత్రేతి తన్మయదయాతరవో వినేదుః తం సర్వభూతహృదయం మునిమానతోస్మి. ನಿನ್ನೆ ಏನಾಯ್ತು, ಪರಶುರಾಮ ಕಾರ್ತಿವೀರ್ಯಾರ್ಜುನ ಸಾವಿರ ಚೋಳನ್ನು ಕತ್ತರಿಸಿದ್ದಾನೆ. ಎಲ್ಲ ಕಡೆ 17 ಯಕ್ಷ ಹಿಡಿದಿದ್ದು ಒಬ್ಬರೇ ಯುದ್ಧ ಮಾಡಿ ಎಲ್ಲ ಸಂಹಾರ ಮಾಡಿದ್ದಾನೆ. ಅದನ್ನು ಬಂದು ಅಪ್ಪನ ಹತ್ರ ಹೇಳ್ಕೊಂಡಿದ್ದಾನೆ. ಅಪ್ಪ ಬಹಳ ಹೊಗಳ್ತಾರೆ, ತುಂಬ ಇದು ಮಾಡ್ತಾರೆ ಅಂತ ಅನ್ಕೊಂಡ್ಬಿಟ್ಟ. ಅಪ್ಪ ಮಾತ್ರ ಇಷ್ಟಪಡಲೇ ಇಲ್ಲ, ಅದು ಮಾಡಿದ ತಪ್ಪಾಯಿತು. ರಾಜಸೂಯಾಭಿಷಿಕ್ತರಾದಂತಹ ರಾಜನನ್ನು ಹೊಂದಿದೆಯಾ, ಬ್ರಹ್ಮಹತ್ಯೆಗೆ ಸಮಾನ, ಹೋಗು ತೀರ್ಥಯಾತ್ರೆ ಮಾಡ್ಕೊಂಬ, ತೀರ್ಥಯಾತ್ರೆ ಪಾಪವನ್ನು ಕಳ್ಕೋ, ನೀನು ಪಾಪಿ ನೀನು ಅಂತ ಬೇಟು ಬೈದೇ. 18 ಕ್ಷಣಿ ಬಟ್ ಎರಡು ಕಡೆಯಿಂದ ಒಬ್ಬರೇ ಅಜವಾಗಿ ಒಂದ ಅಂತ ಹೇಳ್ದ. ಆಯ್ತು ಅಂತ ಹೇಳ್ಬಿಟ್ಟು ಶ್ರೀಶುಕ ಉವಾಚ. ಶ್ರೀಶುಕ ಉವಾಚ: ಪಿತ್ರೋಪಶಿಕ್ಷಿತೋ ರಾಮಸ್ತಥೇತಿ ಗುರುನಂದನ ಸಂವತ್ಸರಂ ತೀರ್ಥಯಾತ್ರಾಂ ಚರಿತ್ವಾ ಶ್ರಮಮಾವ್ರಜತ್. ಆವ್ರಜತ ಆಯ್ತು ಹೇಳಿ. ತಂದೆಯಿಂದ ಉಪಶಿಕ್ಷಿತಾನೆ ಈ ರೀತಿ ಆಜ್ಞಪ್ತನಾಗಿ ಆಜ್ಞೆ ಮಾಡ್ಬಿಟ್ಟ ತಂದೆ, ಹೋಗು ಮಾಡ್ಕೊಂಬ ಅಂತ. ತಂದೆಯಿಂದ ಆಜ್ಞಪ್ತನಾದಂತಹ ರಾಮನ್ ಪರಶುರಾಮ ಹಾಗೆ ಆಗಲಿ ಅಂತ ಹೇಳ್ಬಿಟ್ಟು ತೀರ್ಥಯಾತ್ರೆ ಹೊರಟವನು. ನೀ ಗುರುನಂದನ ಅಂತ ಪರೀಕ್ಷಿತ ರಾಜನ ಹೇಳ್ತಾರು. ಹೌದಾ? ಸಂವತ್ಸರ ಕಾಲ ಎಲ್ಲ ಪುಷ್ಕರ ಅಜ್ಮೀರು ಅಲ್ಲಿ ಹೋಗಿ ಹಿಮಾಲಯಕ್ಕೆಲ್ಲ ಹೋಗಿ ಎಲ್ಲ ಮುಗಿಸ್ಕೊಂಡು ಬದರಿ ಕೇದಾರ ಆಗಲೇ ಹರಿದ್ವಾರ ಕಾಶಿ ಎಲ್ಲ ತೀರ್ಥ ಸ್ನಾನ ಮಾಡಿಕೊಂಡು ಸಂವತ್ಸರ ನಂತರ ಆಶ್ರಮಕ್ಕೆ ವಾಪಸ್ ಬಂದ. ಆಶ್ರಮ ಮಹಾಬ್ರಜದು ಬಂದ. ಕದಾಚಿದ್ರೇಣುಕಾ ಯಾತ್ರಾ ಗಂಗಾ ಕದಾಚಿದ್ರೇಣುಕಾ ಯಾತ್ರಾ ಗಂಗಾಯಾಂ ಪದ್ಮಮಾಲಿನಂ ಗಂಧರ್ವರಾಜಂ ಕ್ರೀಡಂತಮಪ್ಸರೋಭಿರಪಶ್ಯತ. ಒಂದ್ಸಲ ಏನಾಯ್ತು, ಜಮದಗ್ನಿ ಹೆಂಡತಿ ರೇಣುಕ ಅವಳು ಬೆಳಗ್ಗೆ ಅಗ್ನಿಹೋತ್ರಕ್ಕೆ ನೀರು ತಗೊಂಡ್ಬರ್ತೀನಿ ಅಂತ ಹೊಳೆ ಹೋಗಿದ್ದಾಳೆ. ಹೋಗಿದ್ದೆ ಗಂಗೆ ಹೋಗಿದ್ದಾಳೆ. ಅಲ್ಲಿ ಚಿತ್ರರಥ ಅನ್ನೋಂಥ ಗಂಧರ್ವ ಅಲ್ಲಿ ಕಮಲದ ಮಾಲೆಯನ್ನು ಹಾಕೊಂಡ್ಬಿಟ್ಟು ಅಪ್ಸಸ್ತಿ ಜೊತೆಯಲ್ಲಿ ಆ ಜಲಕ್ರೀಡೆ ಆಡ್ತಾ ಇದ್ದ. ಜಲಕ್ರೀಡೆ ಆಡ್ತಾ ಇದ್ದಾಗ ಬಹಳ ಸುಂದರನಾಗಿದ್ದ ಆ ಚಿತ್ರರಥ. ಆ ಗಂಧರ್ವರಾಜನ್ನೇ ಆಟ ಆಡ್ತಾ ಇರೋದನ್ನೇ ಅವ್ನು ನೋಡ್ತಾ ಇದು ನಿಂತ್ಕೊಂಡ್ಬಿಟ್ಲು. ಅಗ್ನಿಹೋತ್ರಕ್ಕೆ ಲೇಟ್ ಆಗತ್ತೆ ಅನ್ನೋದು ಮರ್ತ್ಬಿಟ್ಲು, ಗೊತ್ತೇ ಆಗಿಲ್ಲ ಅವ್ರಿಗೆ. ಆ ಆಟ ಆಡೋದು, ನೀರು ಹಚ್ಚೋದು, ಕೇಕೆ ಹೊಡೆಯೋದು, ತಮಾಷೆ ಮಾಡೋದು, ಇದೆಲ್ಲ ಮಾಡೋದನ್ನ ನೋಡ್ತಾ ನಿಂತ್ಕೊಂಡ್ಬಿಟ್ರು. ಲೋಕಯಂತಿ ಕ್ರೀಡಂತ ಮುದಕಾರ್ಥಂ ನದೀಂಗತಾ ಹೋಮ ವೇಲಾಂ ನ ಸಸ್ಪಾರ ಕಿಂಚಿತ್ ಚಿತ್ರರಥಸ್ಪೃಹ ರಥಸ್ಪೃಹ ಕಿಂಚಿತ್ ಚಿತ್ರರಥಸ್ಪೃಹ ಚಿತ್ರರಥ ಅಂತ ಹೇಳಿದ್ರು. ಗಂಧರ್ವನು ತುಂಬಾ ಸುಂದರನಾಗಿದ್ದ, ಅವನಿಗೆ ಮನಸ್ಸು ಹೋಗ್ಬಿಟ್ಟು, ಮನಸ್ಸು ಬೇರೆ ಹೋಗಿತ್ತು, ಆಸೆ ಪಟ್ಬಿಟ್ರು. ಆ ಕ್ರೀಡೆಗೋಸ್ಕರ ಆಡ್ತಾ ಇರೋಂಥ ನೋಡ್ತಾನೆ ಇದ್ದಾಳೆ. ನೀರು ತರಕ್ಕೋಸ್ಕರ ಹೋದಂಥವಳಿಗೆ ಮರ್ತೆ ಬಿಡ್ತಾಳೆ. ಅಗ್ನಿಹೋತ್ರ ಮೇಲೆ ದಾಟೇ ಹೋಗ್ಬಿಟ್ಟು ಗಂಟೆ ಗಂಟೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ, ಗೊತ್ತೇ ಆಗಿಲ್ಲ ಅವಳಿಗೆ. ಅದು ನೋಡ್ತಾ ನೋಡ್ತಾ ದಶಸ್ಮಾರ ಅಗ್ನಿಹೋತ್ರದಿಂದ ಅವಳು ಮನ ಜ್ಞಾಪಿಸ್ಕೊಳ್ಳಿಲ್ಲ. ನದಿ ಹೋದವಳು ಆ ಸ್ವಲ್ಪ ಆ ಚಿತ್ರರಸದ ಮೇಲೆ ಮನಸ್ಸು ಬೇರೆ ಹೋಯಿತು. ಅವಳ ಆಸೆ ಪಟ್ಬಿಟ್ಲು, ಅವನ ಜೊತೆ ನಾನು ದೇಹ ಸಂಬಂಧ ಮಾಡಬೇಕು, ಅವನ ಜೊತೆ ನಾನು ಇರಬೇಕು ಅಂತ ಹೇಳಿ ಆ ರೀತಿ ಅವಳಿಗೆ ಈ ಮನೋ ಋಷಿಪತ್ನಿಗೆ ಹಂಗಾಗ್ಬಿಡುತ್ತ. ಆಶ್ಚರ್ಯಪ್ಪ, ಋಷಿಪತ್ನಿ ಆಗಿದ್ದಂಥವಳಿಗೆ ಇನ್ನು ಈ ಕಾಲದ ಸಾಮಾನ್ಯ ಆಹಾರ ನಿಯಮ ಇಲ್ಲ, ವ್ಯವಹಾರ ನಿಯಮ ಏನೇನು ಇಲ್ಲ ಅಂತ ಈ ಕಾಲದ ಕಾಲೇಜ್ ಹುಡುಗಿರಿಗೆ ಮನಸ್ಸು ವಿಚಲಿತವಾಗೋದು ಆಶ್ಚರ್ಯ ಏನಿದ್ದೀನಿ. ಅವರು ಬಹಳ ಹವಿಷ್ಯ ತಿಳ್ಕೊಂಡು ತಪ್ಪುನಿಟ್ಟರಾಗಿ ಋಷಿಪತ್ನಿ ಕಾಡಲ್ಲಿ ಇದ್ಕೊಂಡು ಕಂದು ಬಂದ್ಬಿಟ್ಟು ಅಂತ ನಿಯಮದಿಂದ ಇದ್ದಂಥವರಿಗೆ ಮನಸ್ಸು ವಿಚಲಿತವಾಯಿತು ಅನ್ನೋದಾದ್ರೆ ಇನ್ನು ತಿನ್ನೋದಲ್ಲಿ ನಿಯಮ ಇಲ್ಲ, ಕುಡಿಯೋದಲ್ಲಿ ನಿಯಮ ಇಲ್ಲ, ಮಲಗೋದಲ್ಲಿ ನಿಯಮ ಇಲ್ಲ, ಆಹಾರ ಯಾವುದಲ್ಲೂ ಯಾವ ನಿಯಮ ಇದೆ ಅಂತಕ್ಕಂತಹ ಈಗ ಹೆಣ್ಮಕ್ಳಿಗೆ ಮನಸ್ಸು ನಿಗ್ರಹ ಆಗ್ಬೇಕು ಅಂದ್ರೆ ಎಲ್ಲಿ ನಿಗ್ರಹ ಆಗುತ್ತದೋ? ಕಷ್ಟ ಅಲ್ವಾ? ಹೊರಟೋಗ್ಬಿಟ್ಟಪ್ಪ. ಕಾಲಾತ್ಯಯಂತಂ ವಿಲೋಕ್ಯ ಪುನೇಶಾಪ ವಿಶಂಕಿತ ಆಗತ್ಯ ಕಲಶಂತಸ್ಥೋ
ಪುರೋಧಾಯ ಕೃತಾಂಜಲಿ. ಅವಳಿಗೆ ಓ ಕಾಲ ಬಿದ್ದು ಮತ್ತೆ ಅಲ್ಲ ಟೈಮೇ ಮೀರೋದು ಅಂತಂದ್ಬಿಟ್ಟು ಗಾಬರಿಯಾಗಿ ಬಂದ್ಬಿಟ್ಟು ಬಂದು ಓ ನನ್ನ ಶಾಪ ಇವತ್ತು ನನಗೆ ಏನು ಕೊಡ್ತಾಳೆ ಇವತ್ತು ಏನೋ ನನ್ನ ಶಾಪ ಗುರಿ ಹಾಕಿ ಹೇಳಿ ಅದರಿಂದ ಸಂದೇಹ ಕೊಂಡವಳಾಗಿ ಆ ಮುನಿಯನ್ನು ನೋಡುತ್ತಾ ಬಂದು ಆ ಕೊಡವನ್ನ ನೀರಿನ ಕೊಡವನ್ನ ಅವಳ ಮುಂದೆ ಇಟ್ಬಿಟ್ಟು ಕೈ ಮುಗಿದು ನಿಂತ್ಕೊಂಡೇ ಬಿಟ್ರು. ತಪ್ಪಾಯ್ತು, ನಾನು ಮಾಡಿದ್ದು ನನಗೆ ಗೊತ್ತಾಗಲಿಲ್ಲ, ನಾನು ಏನೋ ಇದು ಮಾಡ್ಕೊಂಡ್ಬಿಟ್ಟೆ, ಏನು ಕ್ಷಮಿಸ್ಬೇಕು ಅಂತ ಹೇಳ್ಬಿಟ್ಟು ಕೈ ಮುಗಿದು ನಿಂತ್ಕೊಂಡ್ಬಿಟ್ರು. ಆದರೆ ವ್ಯಭಿಚಾರಂ ನಿರ್ಗ್ಯಾತ್ವಾ ಪತ್ಯಾ ಪ್ರಕುಪಿತೋಭವತ್ ಒಬ್ಬ್ರವೀತ ಘತೈನಾಂ ಪುತ್ರಕಾ ಪಾಪಂ ಪಾಪಾಂ ಪಾಪಾಪಿತ್ಯುಕ್ತಾಸ್ತೇನ ಚಕ್ರಿರೇ. ಆಗ ಅವರಿಗೆ ಯಾಕೆ ಇಷ್ಟೊತ್ತು ಹೇಳ್ಬೇಕು ಅಂದ್ಬಿಟ್ಟು ಧ್ಯಾನಕ್ಕೆ ಹೋದ್ರು. ಧ್ಯಾನಕ್ಕೆ ಹೋದ್ರು ಅಲ್ಲಿ ನೋಡಿದ್ರು, ಓ ಇವಳಿಗೆ ಆ ಚಿತ್ರದ ಹಿಮ್ಮೆ ಮನಸ್ಸು ಹೋಗಿದೆ, ಮಾನಸಿಕ ವ್ಯಭಿಚಾರ ಮಾಡಿದ್ದಾಳೆ ಅಂತ. ಅಂದ್ರೆ ಮುನಿ ಪತ್ನಿಯ ವ್ಯಭಿಚಾರಂ ಜಾತ್ವಾ, ಮುನಿಯು ಪತ್ನಿಯು ವ್ಯಭಿಚರಿತಳಾಗಿದ್ದಾಳೆ, ಅವಳಿಗೆ ಮನಸ್ಸು ನನ್ನಿಂತ ಬೇರೆ ಕಡೆಯಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು ಮನ ಅದನ್ನು ತಿಳ್ಕೊಂಡು ಸಿಟ್ಟು ಬಂದ್ಬಿಡ್ತು. ಸಿಟ್ಟು ಬಂದ್ಬಿಟ್ಟು ಹೇಳಿದ್ರು ಕೊಲ್ರ ಅಂತ ಹೇಳಿ ಮಕ್ಕಳಿದ್ದ ನಾಲ್ಕೈದು ಜನ, ಐದು ಜನ ಮಕ್ಕಳು, ಇವನು ಪರಶುರಾಮನ ಚಿಕ್ಕವನು, ಮಕ್ಕಳ ಕೊಲ್ರ ಮಕ್ಕಳ್ರ ಕೊಲ್ರ ಪಾಪಿಗಳು ಕೊಲ್ರವ್ರು ಅಂದ್ರೆ ಯಾರು, ಅಯ್ಯೋ ನಾನ್ ಕೊಲ್ಲಪ್ಪ ನಾನು ಅಮ್ಮನ ಕೊಲ್ಲಪ್ಪ ಅಂತ ಎಲ್ಲರೂ ಕೂಡ ಸುಮ್ಮನೆ ಇದ್ದಾರೆ ಪಾಡಿಗೆ. ಆದರೆ ರಾಮ ರಾಮ ಸಂಜೋದಿತ ಪಿತ್ರ ಭ್ರಾತೃನ್ ಮಾತ್ರ ಸಹಾವಧೀತ್ ಪ್ರಭಾವಜ್ಞ ಮುನೆ ಸಮ್ಯಕ್ ಸಮಾಧೇ ತಪಸಶ್ಚ ಸಹ. ಪರಶುರಾಮ ಬಂದ, ಪರಶುರಾಮ ಏ ಅಣ್ಣನ್ನು ಕೊಲ್ಲು, ನಿನ್ ತಾಯಿನೂ ಕೊಲ್ಲು, ನನ್ನ ಮಾತು ಕೇಳಿದ್ರೆ ಅಣ್ಣನನ್ನು ಕೊಂದು ಹಾಕೋ, ತಲೆ ಕಡಿ, ನಿನ್ ತಾಯಿನ ತಲೆ ಕಡಿ. ಹೌದು ಅವನು ಕೊಟ್ಟಿದ್ರು ರಾಪ್ರಭ ಹೊಡೆದ್ ಅಷ್ಟು ಅನ್ನ ತಲೆ ಹೊಡೆದ್ಬಿಟ್ಟು ನನ್ನ ತಾಯಿ ತಲೆದು ಕಳೆದ್ಬಿಟ್ಟ. ರಾಮನು ಭ್ರಾತ್ರ ಸಹ ಮಾತ್ರ ಸಹ ತಾಯಿಯೊಡನೆ ತಮ್ಮಂದ್ರ ಅಣ್ಣಂದ್ರನ್ನು ಕೊಂದ. ಯಾಕೆಂದ್ರೆ ನಮ್ಮ ತಂದೆ ಸರ್ವಜ್ಞ ಕಲ್ಪರು, ಯಮದಗ್ನಿಗಳು ಸಾಮಾನ್ಯರಲ್ಲ, ಅವರು ಎಲ್ಲ ಪ್ರಭಾವವೂ ಇದೆ ಅವರಿಗೆ, ಅವರು ಧರ್ಮ ಸಮಾಧಿಯಿಂದ ಕೂಡ್ಕೊಂಡವರು, ತಪಸ್ಸಿಂದ ಕೂಡ್ಕೊಂಡವರು, ಅವ್ರ ಮಾತನ್ನು ಮೀರೋದಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ಹೇಳಾದ ಕೂಡಲೇ ಕೊಡ್ಡಿ ತಗೊಂಡ ಕತ್ತಿಗೆ ಅಮ್ಮ ಹೊಡ ಆಳು ಹೊಂಡ ಅಣ್ಣಂದ್ರ ಹೊಡೆದ ಅಣ್ಣಂದ್ರ ಹುಂಡು ಹಾರ ಎಲ್ಲ ಧಬಾಲ್ ಬಿದ್ದು. ವರೇಣ ಚಂದಯ ಮಾಸ ಪ್ರೀತ ಸತ್ಯಪತಿ ಸುತ ಹತಾದಾಂ ರಾಮೋಪಿ ಜೀವಿತಂ ತಾ ಸ್ಮೃತಿಂ ವಧೇ. ಭಾರಿ ಖುಷಿ ಆಯ್ತು ಜಮದಗ್ನಿಗಳಿಗೆ. ಸತ್ಯಪತಿ ಸುತ ಅಂದ್ರೆ ಜಮದಗ್ನಿ, ನನ್ನ ಮಾತು ನಡೆಸೋದ್ರೆ ನಗ್ಗಿರ್ತಾನ ಅಂತ ಹೇಳ್ಬಿಟ್ಟು, ಏ ರಾಮ ಏನ್ ವರ ಬೇಕಾ ಕೇಳ್ಕೊ ನನ್ನ ಇಷ್ಟ ಅಂತ ಹೇಳಿ. ಅದ ಅಪ್ಪ ನಂಗೆ ನನ್ನ ತಾಯಿನ ಆನಂದಲ್ಲ ಬದುಕಿಸ್ಕೊಡು, ಮತ್ತೆ ಅವ್ರಿಗೆ ನಾನು ಕೊಂದಿದ್ದು ಜ್ಞಾಪಕ ಇರ್ಬಾರ್ದು. ಅಸ್ಮೃತಿ ವಧೆ ವಧೆ ಅಸ್ಮೃತಿ ವಧೆ ಮಾಡುದ್ರಲ್ಲಿ ಅವ್ರಿಗೆ ನಾನು ಹೊಡೆದೇ ಇರೋದು ಜ್ಞಾಪಕ ಇರಬಾರ್ದು, ಮತ್ತು ನನ್ನ ಅಣ್ಣಂದ್ರು ನಮ್ಮ ತಾಯಿ ಇಲ್ಲಂಗೆಲ್ಲ ಬೇಕು ಎಲ್ಲರೂ ಕೊಡೋದು. ಆಯ್ತು ಬದುಕಿಸ್ಕೊಬಿಟ್ರು ಅಕ್ಕ. ಹೌದಾ ಅಂದ್ರೆ ಮಲಗಿ ಎದ್ದವರು ಎದ್ಬಿಟ್ರು, ಎದ್ರು ತಲೆ ಕುಡ್ಕೊಂಡು ಎದ್ಬಿಟ್ರು. ಸ್ತುಸ್ತೆ ಕುಶಲಿನಃ ನಿದ್ರಾಪಾಯ ಇವಾಂಜಸಾ ಪಿತುರ್ವಿದ್ವಾಂಸ ತಪಸ್ತಪೋರ್ ವೀರ್ಯಂ ರಾಮಶ್ಚಕ್ರೆ ಸುಹೃತ್ಪಥಂ. ಉತ್ತತಸ್ಥು ಎಲ್ಲರೂ ಕುಶಲಿಗಳಾಗ್ಬಿಟ್ಟು ನಿದ್ರೆ ಬಿಟ್ಟು ಹೇಳುವ ಹಾಗೇನೆ ಜಗಜಗ ಎದ್ಬಿಟ್ರು. ರಾಮನು ಕೂಡ ಅದನ್ನು ಪರಶುರಾಮ ತಂದೆಯ ಜ್ಞಾನಿತ್ವವನ್ನು ತಪಸ್ಸನ್ನು ತಿಳ್ಕೊಂಡವನಾಗಿ ಅವನು ಅದನ್ನ ಗೊತ್ತಿದ್ದೇ ಗೊತ್ತಿದೆ ನಮ್ಮ ಅಪ್ಪ ಅಂತ ಅಪ್ಪ ವರ ಕೇಳ್ತಾರೆ ಕೊಡ್ತಾರೆ ಅಪ್ಪ ಇದನ್ನೇ ಕೇಳ್ಕೊತೀವಿ ಅಪ್ಪ ಮಾತಾಡಿಸ್ತಿದ್ದೆ ಮಾಡ್ದ. ಅಪ್ಪನ ಪ್ರಭಾವವನ್ನು ತಿಳಿದವನಾದಂತಹ ಪರಶುರಾಮ ಈ ಕೆಲಸವನ್ನ ಗೊತ್ತಿದ್ದೇ ಗೊತ್ತು ಮಾಡ. ನಾವು ಮಾತ್ರ ಮಾಡ್ಬಾರ್ದು, ಇವತ್ತು ನಾವು ಅಪ್ಪ ಅಮ್ಮನ ಕೊಂದು ಕೊಂದು ಹೋಗ್ಬೋದು, ಅಮ್ಮ ಹೋಗಿ ನಿಮಿಸ್ಕೊಂಡ್ಬಿಟ್ಟು ದೂರ ಹೋಗ್ಬಿಡು. ಸುತಾರಾಜನ್ ಸ್ಮರಂತ ಸ್ವಪಿತುರ್ವಧಂ ರಾಮವೀರ್ಯ ಪರಾಭೂತ ಲೇಭಿರೇ ಶರ್ಮನ ಕ್ವಚಿತ್. ಅರ್ಜುನ ಕಾರ್ತಿವೀರ್ಯಾರ್ಜುನ ಮಕ್ಕಳಿದ್ದಲ್ಲ ಅವರೆಲ್ಲರಿಗೂ ರೊಚ್ಚಿತ್ತು, ನಮ್ಮ ಅಪ್ಪನ ಕೊಂದ್ಯಾನೆ ಪರಶುರಾಮ ಬಹಳ ಮಾಡಿದಾನೆ ಅಂತ ಹೇಳ್ಬಿಟ್ಟು ತಮ್ಮ ತಂದೆಯ ವಧೆಯನ್ನ ಜ್ಞಾಪಿಸ್ಕೊಳ್ತಾ ರಾಮನ ವೀರಿಯಿಂದ ಸೋತು ಪರಶುರಾಮ ಇದ್ದಾಗ ಹೋಗೋ ಹಾಗಿಲ್ಲ ಅಂತ ಗುಂಡು. ಅವ್ರಿಗೆ ಏನ್ ಮಾಡಿ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಿದ್ರು, ಹೀಗಾರು ಮಾಡಿ ಪ್ರತೀಕಾರ ಮಾಡಲೇಬೇಕು, ತೀರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಭಾರಿ ಹೊಂಚಾಗ್ತಾ ಇದ್ದಂತೆ. ಹಾಗಾಗಿ ಮಾಡ್ಬಾರ್ದು. ಏಕದಾಶ್ರಮ ತೋರಾಮೇ ಸಭ್ರಾತರಿ ಮದಂಗತೆ ವೈರಂ ಸಿಸಾಧೈಷವೋ ಲಬ್ಧ ಛಿದ್ರ ಉಪಾಗಮನ್. ಒಂದ್ಸಲ ಇದು ಅಣ್ಣಂದ್ರೊಡನೆ ಪರಶುರಾಮ
ಕಾಳಿ ವಿಹಾರಕ್ಕೆ ಹೋಗ್ಬಿಟ್ಟೆ ಕಾಳಿಗೆ ಹೋಗಿದ್ದಿಂದ ಇದನ್ನ ತಿಳ್ಕೊಂಡ್ರು. ಓ ಇದು ಪರಶುರಾಮ ಇಲ್ಲ ಅಲ್ಲಿ, ಇದು ಹೋಗೋಣ ಮಾಡೋಣ ಅಂತ ಹೇಳ್ಬಿಟ್ಟು ವೈರವನ್ನು ಸಾಧಿಸಬೇಕು ಅಂತ ಇಷ್ಟಪಟ್ಕೊಂಡವರಾಗಿ ಲಬ್ಧ ಚಿದ್ರ, ಇದ್ರ ಇದಕ್ಕೆ ಛಿದ್ರ ಅಂದ್ರೆ ವೀಕ್ ಪಾಯಿಂಟ್ ನಂದ, ಇದನ್ನು ಪಡೆದವರಾಗಿ ಕಾರ್ತಿವೀರ್ಯಾಜ ಮಕ್ಕಳ ಬಂದ್ಬಿಟ್ಟಿದ್ದಾರೆ ಯಮದಗ್ನಿ ಆಶ್ರಮಕ್ಕೆ. ದೃಷ್ಟ್ವಾಜ್ಞಗಾರ ಆಸೀನ ಮಾದ್ವೆ ಮಾವೇಶಿತ ಧಿಯಂ ಮುನಿಂ ಭಗವತ್ಯುತ್ತಮ ಶ್ಲೋಕೆ ಜಗ್ಸುತ್ತೆ ಪಾಪ ನಿಶ್ಚಯ. ಬಂದ್ರೆ ಅಗ್ನಾಗಾರದಲ್ಲಿ ಅಗ್ನಿಹೋತ್ರ ಶಾಲೆ ಕೂತ್ಕೊಂಡಿದ್ದಾರೆ ಜಮದಗ್ನಿಗಳು. ಅವರು ಆವೇಶಿತ ಧಿಯಂ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಬಿಟ್ಟಿದ್ದಾರೆ, ಸಮಾಧಿಯಲ್ಲಿ ಇದ್ದಾರೆ. ಅಂತ ಮುನಿಯನ್ನ ಉತ್ತಮ ಶ್ಲೋಕ ಪರಮಾತ್ಮನಲ್ಲಿ ಸಮಾಧಿಸ್ಥರಾಗಿರ್ತಕ್ಕಂತಹ ಜಮದಗ್ನಿ ಮುನಿಯನ್ನ ಆ ಪಾಪನಿಶ್ಚಿತರಾದಂತಹ ಕಾರ್ತಿವೀರ್ಯಾಜ ಮಕ್ಕಳು ಬಂದ್ಬಿಟ್ಟು ಅವ್ರು ಸಾಯಿಸಿ ಕೊಡ್ದು ಬಿಟ್ರು. ಕ್ಷತ್ರಬಂಧವ ಅಮ್ಮ ರೇಣುಕಾ ಬೇಡ್ಕೊತಾ ಇದ್ದಂತೆ, ಬೇಡಕಂಡ್ರು ಮಾಡ್ಬೇಡ್ರಿ ಮಾಡ್ಬೇಡ್ರಿ ರಾಮ ಪರಶುರಾಮ ಬೇಗ ಬಾ ಬೇಗ ಬಾ ಏನೋ ಮಾಡ್ತಿದ್ದಾರೆ ಕಿಚ್ಕೋತಾ ಇದ್ದಂತೆ ಅಮ್ಮ. ಇವರು ಬಲಾತ್ಕಾರ ಒಳಗ್ ಹೋಗಿ ನುಗ್ಗಿದವರ ಹೊಡ್ಬಿಟ್ಟು ತಲೆ ಕಡ್ದ್ಬಿಟ್ಟು ತಲೆಯನ್ನು ಹೊಸ್ಕೊಂಡು ಹೋಗ್ಬಿಟ್ಟಂತೆ. ಕೆಟ್ಟ ಕೆಲಸ ಮಾಡಬೇಡ ಅಲ್ಲ ಜಮದಗ್ನಿಗಳು ಎಂಥವ್ರು ಅವರು, ತಪೋನಿಷ್ಠರು ಸಮಾಧಿಸ್ಥರು. ರಾಮ ಪರಶುರಾಮ ಕೊಂದಿದ್ದನ್ನು ಒಪ್ಪಿರಲಿಲ್ಲ ಅವರು, ಮಾಡಿ ತಪ್ಪು ಅಂತಂದಿದ್ರು. ಅಂಥವನ್ನು ಕುತ್ಕೊಂಡು ಏನೋ ಪ್ರತೀಕಾರ ಮಾಡಿದೆ ಏನು ದುಷ್ಟು ಬುದ್ಧಿಯಿಂದ ಬಂದ್ಬಿಟ್ಟು ಕೊಂದ್ಬಿಟ್ರು, ಕೊಂದ್ಬಿಟ್ಟು ತಲೆ ಕಡಿದ್ಬಿಟ್ಟು ತಲೆ ಹೊಸ್ಕೊಂಡು ಹೋಗ್ಬಿಟ್ರು. ಇವಳು ಗೋಳ್ಕೋತಾ ಇದ್ದಾರೆ ರೇಣುಕಾ, ಬೇಡಕಂಡ್ರು ಮಾಡ್ಬೇಡ್ರಿ ಮಾಡ್ಬೇಡ್ರಿ ಎದೆ ಹೊಡ್ಕೊಂಡು ಕಿಚ್ಕೋತಾ ಇದ್ದಾರೆ. ಆದ್ರೂ ಕೂಡ ಕೇಳ್ದೇನೆ ಮಾಡ್ಬಿಟ್ರು. ಕ್ಷತ್ರ ಬಂಧುಗಳು ಅವರು ನಿನ್ನೆ ಈ ಕ್ಷತ್ರಗಳು ಅಲ್ಲ, ಅವರು ನೀಚ ಕ್ಷತ್ರಗಳು ಅವರು. ರೇಣುಕಾ ದುಃಖ ಶೋಕಾರ್ತಾ ನಿಘ್ನಂತ್ಯಾತ್ಮನಮಾತ್ಮನ ರಾಮ ರಾಮೇ ದಿತ ರಾಮ ರಾಮೇ ಹಿತಾತೇತಿ ವಿಚುಕ್ರೋಶೋಚ್ಚಕೈಸ್ಸತಿ. ರೇಣುಕಾ ಮಾತ್ರ ಬಹಳ ದುಃಖದಿಂದ ಕೊಡ್ಕೊಂಡವಳಾಗಿ ಎದೆ ಎದೆ ಬಿಡ್ಕೊತಾ ಇದ್ದಂತೆ ಹೋಗ್ಕೊಂಡು ಅಯ್ಯೋ ರಾಮ ರಾಮ ಬೇಗ ಬಾ ಬೇಗ ಬಾ ಅಂತೇಳಿ ನಮ್ಮ ಅಪ್ಪ ತಾತ ಮಗನೇ ಎಲ್ಲಿ ಹೋಗಿಯೋ ಕಿಚ್ಕೊತಾ ಇದ್ದಾರೆ, ಹುಚ್ಚೋಗಿ ಕಿಚ್ಕೊತಾ ಇದ್ದಂತೆ. ಅಷ್ಟೊತ್ತು ರಾಮ ಬರುಸಾಮ ಬರ್ತಾ ಇದ್ದಂತೆ, ಹೋಗ್ಬಿಡಿದ್ದಾರೆ. ತದುಪಶ್ರುತ್ಯ ದೂರಸ್ಥೋಹಾರಾಮೇತ್ಯಾರ್ಥವತ್ಸ್ವನಂ ತರಯ ತರಯಾಶ್ರಮಮಾಸಾದ್ಯ ದದೃಶೇ ಪಿತರಂ ಹತಂ. ಅಯ್ಯೋ ಏನೋ ಅಮ್ಮ ಕಿಚ್ಕೊಳ್ತಾ ಇದ್ದಾರೆ, ಅಮ್ಮಂಗೆ ಏನೋ ಆಗಿದೆ ಕಾಣ್ತಾ ಇದ್ದ ಅಂದ್ಬಿಟ್ಟು ಓಡೋಡಿ ಬಂದಂತೆ. ಓಡೋ ದೂರದಲ್ಲಿದ್ದವನು ಕೂಡ ಅಮ್ಮನ ಅರ್ಥ ಸ್ವರವನ್ನು ಕೇಳ್ಬಿಟ್ಟು ಏನೋ ಆಗಿದೆ ಏನೋ ನಡೆದಿದೆ ಅಂತ ಅನ್ಕೊಂಡು ಓಡೋಡಿ ಬಂದು ನೋಡ್ತಾರೆ, ಅಪ್ಪ ಸತ್ತು ಬಿದ್ದಿಬಿಟ್ಟಿದ್ದಾರೆ, ತಲೆನೇ ಇಲ್ಲ. ಏನ್ ಹೀಗಾಗಿದೆ ಎಂತವ್ರು ಅಂತ ಕೇಳ್ತಾ ಇದ್ದಾರೆ. ತದ್ದುಃಖ ಶೋಕ ಮರುಷಾ ತದ್ದುಃಖ ರೋಷಗಳು ಖರೋಷ ಮರುಷಾರ್ತಿರ್ ಶೋಕ ವೇಗ ವಿಭೋಹಿತ ಹಾತಾತ ಸಾಧೋ ಧರ್ಮಿಷ್ಠ ತ್ಯಕ್ತ್ವಾಸ್ಮಾನ್ ಸ್ವರ್ಗತೋ ಭವಾನ್. ಅವನು ನೋಡ್ತಾನೆ ದುಃಖ ರೋಷ ಬಹಳ ದುಃಖ ಉಕ್ಕು ಬರ್ತಾ ಇದೆ, ಹೊರಗಡೆ ಸಿಟ್ಟು ಉಕ್ಕು ಬರ್ತಾ ಇದೆ, ಸಿಟ್ಟು ದುಃಖ ಎರಡು ಉಕ್ಕು ಬಿಟ್ಟು ಶೋಕ ವೇಗದಿಂದ ಮೋಹಿತನಾದವನೇ, ಅಪ್ಪ ಸಾಧು ಪುರುಷ ಮಹಾತ್ಮ ಧರ್ಮಿಷ್ಠ ಎಲ್ಲಿ ಹೋದ್ಯೋ ನಮ್ಮಲ್ಲಿ ಬಿಟ್ಟು ಎಲ್ಲಿ ಹೋಗ್ಬಿಟ್ಟಪ್ಪ ನಮ್ಮಲ್ಲಿ ಯಾಕೆ ಬಿಟ್ಟೋದೆ ಅಂತ ಹೇಳಿ ಅಪ್ರತ ಗೊಳೋ ಗಳಾಟ ಅಳ್ತಾ ಇದ್ದಾನೆ ಪರಶುರಾಮ. ವಿಲಪ್ಯೈವಂ ಪಿತುರ್ದೇಹಂ ನಿಧಾಯ ಭ್ರಾದೃಶು ಸ್ವಯಂ ಪ್ರಗೃಹ್ಯ ಪರಶುಂ ರಾಮಃ ಕ್ಷತ್ರಾಂತಾಯ ಮನೋದಧೆ. ಹಾಲು ಹತ್ತು ಬಿಟ್ಟ ಕಡ್ಕೋಕಾಗಲಿಲ್ಲ, ಏ ಬರೋ ಅಣ್ಣನ 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 ಅಪ್ಪನ ದೇಹ ನೋಡ್ಕೊಳ್ತಾ ಇರಿ ಬರ್ತಿ ಸದ್ಯದಲ್ಲೇ ನನ್ನ ತೀರ್ಸ್ಕೊಂಡ್ಬಿಟ್ಟು ಆಮೇಲೆ ಕರ್ಮ ಮಾಡೋಣ. ಕೊಡ್ಲಿ ತಗೊಂಡ ಮತ್ತೆ ಹೊಟ್ಟ ಅಲ್ಲಿಗೆ ಕೊಡ್ಲಿ ತಗೊಂಡವನೇ ಕೆತ್ತ ಅಂತ ಇಡೀ ಕೆಟ್ಟ ಕುಲವನ್ನೇ ಒಬ್ಬರು ಉಳಿಸಲ್ಲ, ಔಷಧಿಗೆ ಒಬ್ಬರು ಉಳಿಸಲ್ಲ ಅಂತ ಅಂದ್ಬಿಟ್ಟು ಕೊಟ್ಲಿ ತಗೊಂಡು ಹೊರಟೇ ಬಿಟ್ಟ. ಮಾಹಿಷ್ಮತಿ ರಾಮೋ ಬ್ರಹ್ಮಗ್ನ ವಿಹಿತ ಶ್ರಿಯಂ ತೇಷಾಂ ಸ ಶೀರ್ಷ ಶೀರ್ಷರಾಜನ್ ಮಧ್ಯೆ ಚಕ್ರೆ ಮಹಾಗಿರಿಂ. ಹೋದ ಮಾಹಿಷ್ಮತಿ ಹೋದ ಆ ಬ್ರಹ್ಮನ್ನು ಕೊಂದ ಬ್ರಹ್ಮಗ್ರವರಲ್ಲ ರಾಮನ ಕೊಂದಂತ ಅವರನ್ನ ಹೊಂದಕ್ಕೆ ಕೊಂದಿದ್ರಿಂದ ಅವ್ರ ಮುಖದ ಕಾಂತಿ ಹೊರಟೋಗಿದೆ. ಆ ಮಹರ್ಷಿ ನಗರವೇ ಮಂಕಾಗಿದೆ. ಜಮದಗ್ನಿ ಅಂತ ತತ್ವಜ್ಞಾನ ಕೊಂದ್ರೆ ಇನ್ನೇನಾಗತ್ತೆ, ಬ್ರಹ್ಮಹತ್ಯೆ ಮಾಡಿದ್ದಾರೆ. ಅವ್ರ ಅಷ್ಟ ತಲೆ ಕೊಚ್ಚಿಬಿಟ್ಟು ಕೊಂದ್ಬಿಟ್ಟು ಒಂದು ಮಹಾ ಬೆಟ್ಟ ಮಾಡ್ಬಿಟ್ಟಂತೆ.
ಕೊಂದು ಕೊಂದು ಅದು ಹೊಡೆದ್ಬಿಟ್ಟು ಶೀರ್ಷಿ ಬಿಹಿ ತಲೆಯಿಂದ ಜೋಡಿಸಿ 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 ಒಂದು ಬೆಟ್ಟಾಕಾರ ಬಂದಿತ್ತು ಸಮಾಧಾನ ಈಗ ಅಂತ ಅನ್ಕೊಂಡು ಅಮಂಗಲಕಾರಿಣಿ ಕೆಟ್ಟ ಕೆಲಸ ಮಾಡಿದಂತಹ ಕ್ಷತ್ರಿಯದ ವಿಷಯದಲ್ಲಿ ಅವ್ರು ಕೋಪಗೊಂಡವನಾಗಿ ಹೋಗಿ ಎಲ್ಲಾ ಅಲ್ಲಿರ್ತಕ್ಕ ಅಷ್ಟು ರಾಜರನ್ನ ಮಂತ್ರಿಗಳನ್ನ ಎಲ್ಲ ಕೊಂದು ಹಾಕ್ಬಿಟ್ಟು ಅವ್ರ ರಕ್ತ ನದಿ ಹರಿಸ್ಬಿಟ್ಟಂತೆ ಲಕ್ಷಾಂತರ ಕೊಂದ್ಬಿಟ್ಟ ಒಬ್ಬರು ಹುಡುತೀನಿ ನೆಕ್ಸ್ಟ್ ಘೋರವಾಗಿರುವ ಅಬ್ರಹ್ಮಣ್ಯಂ ಅಬ್ರಹ್ಮಣ್ಯ ಭಯಾವಹ ಅಯ್ಯಪ್ಪ ಬ್ರಾಹ್ಮಣ ದ್ರೋಹಿಗಳ ಈ ಭಯಾಕ ಭಯಕ್ಕೆ ಅಂತ ತಿಳ್ಕೊಳ್ಳಂತ ಇವರನ್ನೆಲ್ಲ ತಂದೆಯ ವಧೆಯನ್ನೇ ಹೇತುವನ್ನಾಗಿ ಮಾಡಿಕೊಂಡು ಎಲ್ಲರನ್ನು ಕೊಂದು ಒಂದು ಘೋರವಾದ ನದಿಯನ್ನೇ ತಯಾರು ಮಾಡಿ ರಕ್ತದ ನದಿ ಸಪ್ತಕೃತ್ವ ಪೃಥಿವೀಂ ಕೃತ್ವಾ ನಿಹಿಕ್ಷತ್ರಿಯಾಂ ಪ್ರಭುಃ ಸಮಂತ ಪಂಚಕೆ ಚಕ್ರೆ ಶೋಣಿತೋ ದಾನ್ ಹರದಾನ್ನವಾ ಆಮೇಲೆ 23 ಯೋಗ ಸಪ್ತ 3 ಯೋಗದ 21 ಸಲ ಭೂಮಿಯನ್ನ ತಿರುಗಾಡಿ ಕ್ಷತ್ರಿಯವನ್ನೆಲ್ಲ ಎಲ್ಲ ಕ್ಷತ್ರಿಯ ಕುಲ ಧೂಮಕೇತು ಕ್ಷತ್ರಿಯ ಕುಲಕ್ಕೆ ಧೂಮಕೇತು ಆಗ್ಬಿಟ್ಟು ಎಲ್ಲರೂ ಹಾಸ್ಬಿಟ್ಟು ಆಮೇಲೆ ಪಂಚಕಾಂತ ಒಂದು ಜಾಗ ಸಮಂತ ಪಂಚಕಾಂತ ಆ ಸಂತವನಿಗೆ ರಕ್ತದಿಂದ ಮಡು ತುಂಬಿದಂತ ಅದು 9 ಮಡುಗಳನ್ನು ನಮ್ಗೆ ತಯಾರು ಮಾಡಿದಂತೆ ಅಲ್ಲಿ ತನ್ನ ಪಾಪವನ್ನು ತೊಳೆಯಕ್ಕೆ ಕೊಡ್ಲಿ ತೊಳೆಯಕ್ಕೆ ಮಾಡದಂತೆ ಪಿತುಃಕಾಯೇನ ಸಂಧಾಯ ಸಂಧಾಯ ಶಿರ ಆದಾಜ ಬರ್ಹಿಹಿ ಸರ್ವದೇವ ಮಯಂ ದೇವ ಮಾತ್ಮಾನ ಮಯ ಮಜೈ ಮಯಜನ್ಮಖೈಹಿ ಆ ಪರಶುರಾಮ ಏನ್ ಮಾಡ್ಬಿಟ್ಟ ತಂದೆ ತಲೆಯನ್ನು ತಗೊಂಡು ಹೋಯ್ತಲ್ಲ ಅದನ್ನ ತಂದ್ಬಿಟ್ಟು ಮುಂಡಗಳನ್ನ ಸೇರಿಸಿ ಯಜ್ಞದ ಮೂಲಕ ಆಹಿತಾಗ್ಬಿಟ್ಟಾನೆ ಅದನ್ನ ಯಜ್ಞದ ಮೂಲಕವಾಗಿ ಅವನನ್ನ ಸಂಸ್ಕಾರ ಮಾಡಿ ಆಮೇಲೆ ಸರ್ವದೇವನ ಯಜ್ಞದ ಭಗವಂತನನ್ನ ತಾವು ತಂದೆ ಕರ್ಮ ಮುಂದೆ ಅಂದ್ರೆ ಯಜ್ಞಗಳನ್ನು ಮಾಡಿಬಿಟ್ಟು ಪರಮಾತ್ಮ ಸಂತೋಷ ಪಡಿಸಿದಂತೆ ಕೊಲ್ಲೋದು ಯಜ್ಞ ಮಾಡ್ಬಿಟ್ಟು ಕೊಲ್ಲೋದು ಯಜ್ಞ ಮಾಡ್ಬೋದು ಯಜ್ಞ ಬೆಟ್ಟದ ರಾಶಿಯಷ್ಟು ಕೊಂದು ಹಾಕೋದು ಪಾಪ ಬಂದಿಲ್ಲ ಅಂದ್ಬಿಟ್ಟು ಯಜ್ಞ ಮಾಡೋದು ಏನು ಇದು ಎರಡು ಅವಿವೇಕ ಅನಿಸಿದ್ದು ನನಗೆ ಆಯಾ ಬ್ರಹ್ಮಣೇ ದಕ್ಷಿಣಾಂ ದಿಶಂ ಅಧ್ಯರ್ಯವೇ ಪ್ರತೀಚೀಂ ವೈ ಉದ್ಗಾತ್ರೆ ಉತ್ತರಾಂ ದಿಶಂ ಇವನು ಕೂಡ ಯಜ್ಞ ಮಾಡ್ಬಿಟ್ಟು ಏನ್ ಮಾಡ್ಬಿಟ್ಟ ಪೂರ್ವ ದಿಕ್ಕನ್ನ ಹೋಗಿ ಕೊಟ್ಟ ದಕ್ಷಿಣ ದಿಕ್ಕನ್ನ ಬ್ರಹ್ಮನ ಕೊಟ್ಟ ಅಧ್ವರಿಗೆ ಪಶ್ಚಿಮ ದಿಕ್ಕು ಉದ್ಗಾರ ಉತ್ತರ ದಿಕ್ಕನ್ನು ಕೊಟ್ಟ ಹಿಂದೆ ರಾಜ್ಯ ಕ್ಷತ್ರಿಯರು ಯಾರಿಗೂ ಕೊಡಬೇಡಿ ಕ್ಷತ್ರಿಯರು ಬೇಡ ಅನ್ಯೇಭ್ಯೋವಾಂತರ ದಿಶಃ ಕಶ್ಯಪಾಯ ಚ ಮಧ್ಯದಃ ಆರ್ಯಾವರ್ತಮುಪದ್ರಷ್ಟ್ರೇ ಸದಸ್ಯೇಭ್ಯಸ್ತತಃ ಪರಂ ಆಮೇಲೆ ಅವಾಂತ ದಿಕ್ಕನ್ನ ಬೇರೆ ರೀತಿಯಲ್ಲಿ ಕೊಟ್ಟ ಕಶ್ಯಪನಿಗೆ ಸೆಂಟ್ರ್ ಭಾಗ ದೇಶದ ಮಧ್ಯಭಾಗ ಕೊಟ್ಟಂತೆ ಆರ್ಯಾವರ್ತಂ ಸದಸ್ಯನಿಗೆ ಉಪದ್ರಷ್ಟ ಸದಸ್ಯ ಉಪದ್ರಷ್ಟು ಅಲ್ಲ ಉಪದ್ರಷ್ಟ ಬೇರೆ ಅವನಿಗೆ ಆರ್ಯಾವರ್ತ ದೇಶ ಸದಸ್ಯರಿಗೆ ಬೇರೆ ಅಂದಿನ ದೇಶವನ್ನೆಲ್ಲ ಆ ರೀತಿ ಎಲ್ಲಾ ದಿಕ್ಕನ್ನು ಎಲ್ರಿಗೂ ಕೊಟ್ಟು ತಾನು ಸರಸ್ವತಿ ಅನ್ನುವಂತ ಬ್ರಹ್ಮ ನದಿಯಲ್ಲಿ ಅವಭೃತ ಸ್ನಾನ ಮಾಡಿ ಒಳ್ಳೆ ಸೂರ್ಯನಂತೆ ಕಂಗೊಳಿಸ್ತಾ ಇದ್ದಂತೆ ತೇಜಸ್ವಿಯಿಂದ ಯಜ್ಞಾಗಾದಿ ಮಾಡಿ ಸೂರ್ಯನ ಅಷ್ಟು ಹತ್ಯೆ ಮಾಡಿದ್ರು ಅವ್ನಿಗೆ ಏನು ಆಗಿಲ್ಲ ಅಷ್ಟು ಯಜ್ಞಾಗಾದಿ ಮಾಡಿ ಒಳ್ಳೆ ಸೂರ್ಯವರ್ಚಸ್ವಿ ಭವತಿ ಸೂರ್ಯಗ್ರಹಣ ಮಹಾನದ್ಯ ವ್ಯಭ್ರಹ ಅಂದ್ರೆ ಮೋಡವಿಲ್ಲದೆ ಇರತಕ್ಕಂತಹ ಸೂರ್ಯ ಯಾಕೆ ಕಾಣ್ತಾನೋ ಆ ರೀತಿ ಸರಸ್ವತಿ ಬ್ರಹ್ಮನದಿ ಸ್ನಾನ ಮಾಡಿ ಅವಸ್ಬಿಟ್ಟು ಆ ರೀತಿ ಕಂಗೊಳಿಸ್ತಾ ಇದ್ದಾ ಸ್ವದೇಹಂ ಜಮದಗ್ನಿ ಸ್ಥೂಲಭಾಸಂ ಜ್ಞಾನ ಲಕ್ಷಣಂ ಮಂಡಲೇ ಸೋ ಭೂತ್ ಸಪ್ತಮೋ ರಾಮ ಪೂಜಿತ ಆಮೇಲೆ ಯಜ್ಞ ಸ್ನಾನ ಮಾಡಿದಂತರ ಸಮಸ್ತವಾದಲ್ಲಿ ಮಹರ್ಷಿ ಜಮದಗ್ನಿಯು ತಮ್ಮ ಸ್ಮೃತಿ ರೂಪ ಸಂಕಲ್ಪಮಯ ಶರೀರವನ್ನ ಅವ್ರು ಪಡ್ಕೊಂಡ್ರಂತೆ ಅದು ನೋಡಿ ಆಶ್ಚರ್ಯ ಸಂಕಲ್ಪಮಯವಾದ ಸಂಜ್ಞಾನ ಲಕ್ಷಣ ಸಂಜ್ಞಾನ ಲಕ್ಷಣ ಅಂದ್ರೆ ಸಂಕಲ್ಪಮಯವಾದ ಶರೀರ ಪ್ರಾಪ್ತವಾಯಿತು ಪರಶುರಾಮನಿಂದ ಗೌರವಾನ್ವಿತರಾಗಿ ಮರ್ಯಾದೆ ಪಡೆದುಕೊಂಡವಾಗಿ ಋಷಿಮಂಡಲದಲ್ಲಿ 7ನೇ ಋಷಿಯಾಗಿ ಅವರು ಕಂಗೊಳಿಸ್ತಾ ಇದ್ದಾರೆ ಅತ್ಯ ಭಗು ಕುಚ್ಚ ವಶಿಷ್ಠ ಗೌತಮ ಕಶ್ಯಪ
ಅಂಗೀರಸ ಜಮದಗ್ನಿ. ಜಮದಗ್ನಿ ಯೋಳನೇ ಋಷಿಯಾಗಿ ಆ ಸಪ್ತಋಷಿಗಳಲ್ಲಿ ಒಬ್ಬರಾಗಿ ಕಂಗೊಳಿಸ್ತಾ ಇದ್ರು. ಇವರಿಂದ ಈ ಪರಶುರಾಮನ ಯಜ್ಞಾಗಾದಿಗಳ ಪ್ರಭಾವದಿಂದ ಅವರಿಂದ ತಪೋ ಪ್ರಭಾವದಿಂದ ಕೂಡ ಏಳನೇ ಋಷಿಯಾಗಿ ಸಪ್ತಋಷಿಗಳಲ್ಲಿ ಏಳನೇ ಋಷಿಯಾಗಿ ಅವರು ರಾಮನ ಪ್ರಿಯನಾಗಿ ಅವರು ಸಪ್ತಋಷಿಗಳು ಒಬ್ಬರಾಗ್ಬಿಟ್ರು. ಜಾಮದಗ್ನಿಯೋಪಿ ಭಗವಾನ್ ರಾಮ ಕಮಲಲೋಚನ ಆಗಾಮಿನ್ಯಂತರೇ ರಾಜನ್ ವರ್ತಯಿಷ್ಯತಿ ವೈ ಬೃಹತ್. ಆಮೇಲೆ ಜಮದಗ್ನಿ ನಂದನಾದಂತಹ ಕಮಲಲೋಚನ ಭಗವಾನ್ ಪರಶುರಾಮನು ಕೂಡ ಮುಂದಿನ ಮಂದಿರದಲ್ಲಿ ಸಪ್ತಶ ಮಂಡಲದಲ್ಲಿ ಅವನು ವೇದನ ವಿಸ್ತಾರ ಮಾಡ್ತಾನೆ, ಅವನು ಮುಂದಿನ ಮಂಡಲ ಬರ್ತಾನೆ ಅಂತ ಹೇಳ್ಬಿಟ್ಟು ಪರೀಕ್ಷಿತ ರಾಜರಿಗೆ ಸುಖ ಮಹರ್ಷಿ ಹೇಳ್ತಿದ್ದಾರೆ ವೇದಗಳನ್ನೆಲ್ಲ ವಿಸ್ತಾರ ಮಾಡ್ತಾನೆ ಮುಂದೆ ಅಂತ. ಆಸ್ತೇಜ್ಯಾಪಿ ಮಹೇಂದ್ರಾದ್ರೌ ನ್ಯಸ್ತದಂಡ ಪ್ರಶಾಂತ ಧೀಃ ಉಪಗೀಯಮಾನ ಚರಿತಃ ಸಿದ್ಧಗಂಧರ್ವಚಾರಣೈಃ. ಎಲ್ಲ ದಿಕ್ಕನ್ನು ದಾನ ಮಾಡಿದಲ್ಲ ಕಶ್ಯಪ, ನೀನು ನಮ್ಮ ದೇಹದಲ್ಲಿ ಇರಬೇಡ ಅಂತ ಹೇಳ್ಬೇಡ, ನಂಗೆ ಓಡಿಸ್ಬಿಟ್ಟು ಅಂತ. ಮಹಾ ದುಷ್ಟ, ನೀನು ಯಾರ ಮಗಳು ಹೊಡೆದಿದ್ರು ಶಕ್ತಿಯಿಂದ ಸಾಧಿಸಿದವನು, ನಾಳೆ ನಮ್ಮೆಲ್ಲೂ ನೀನು ಕೊಟ್ಟಿನ ಮಾಡ್ಬಿಡ ಕಷ್ಟ ಹೇಳ್ಬಿಟ್ಟು ನೀನು ಹೋಗು ಅಂತ ಕಳಿಸ್ಬಿಟ್ಟು ಅಲ್ಲಿಂದ ಅವ್ರು ಹೊರಟ್ಬಿಟ್ಟು ಅವರು ಮಹೇಂದ್ರ ಪರ್ವತ, ಮಹೇಂದ್ರ ಪರ್ವತಕ್ಕೆ ಹೋಗಿ ಅಲ್ಲಿ ಕೊಡ್ಲಿಯನ್ನು ಎಲ್ಲ ಸನ್ಯಾಸ ಮಾಡಿ ದಂಡವನ್ನು ಸನ್ಯಾಸ ಮಾಡಿ ಪ್ರಶಾಂತ ಮನಸ್ಕರಾಗಿ ತಪಸ್ ಮಾಡ್ತಾ ಇದ್ದಾರೆ. ದೇವತೆಗಳಿಂದ ಸ್ತೋತ್ರ ಮಾಡ್ಕೊಡ್ತಾ ಇದ್ದಾರೆ. ಗಂಧರ್ವರು ಎಲ್ಲರೂ ಕೂಡ ಆ ಪರಶುರಾಮನ ಭಾರಿ ಕೊಂಡಾಡ್ತಾ ಇದ್ದಾರೆ. ಮಹಾ ತಪೋಮೂರ್ತಿ ಆಗ್ಬಿಟ್ಟು ಆ ಮಹೇಂದ್ರಪುರವರು ತಪಸ್ ಮಾಡ್ತಾ ಇದ್ದಾರೆ. ಪರಶುರಾಮನು ಇನ್ನೇನು ಹೇಳಲಿಕ್ಕೆ ಇಲ್ಲ, ಶಕ್ತಿಯೆಲ್ಲ ಸಂಹಾರ ಮಾಡಾಯ್ತು, ಇನ್ಯಾರು ಮುಟ್ಟೋರಿಲ್ಲ. ಭೃಗುಷು ಏವಂ ಭೃಗುಷು ವಿಶ್ವಾತ್ಮಾ ಭಗವಾನ್ ಹರಿರೀಶ್ವರಃ ಅವತೀರ್ಯ ಪರಂ ಭಾರಂ ಭುವೋ ಅಹಂ ಭುವೋಹನ್ ಬಹು ಬಹು. ಈ ರೀತಿ ವಿಶ್ವಾತ್ಮನಾದ ಭಗವಂತನಾದ ಹರಿ ಈಶ್ವರ ಅವನು ಭೃಗು ಕುಲದಲ್ಲಿ ಅವತಾರ ಮಾಡಿ ಭೂಮಿಯ ಭಾರವಾಗಿರ್ತಕ್ಕಂತಹ ದುಷ್ಟರಾಗಿರ್ತಕ್ಕಂಥ ಎಲ್ಲಾ ರಾಜರನ್ನು ಕೂಡ ಕೊಂದಾಕ್ಬಿಟ್ಟ ಪರಮಾತ್ಮನೇ. ಆ ಬಲರಾಮನ ಪರಶುರಾಮನ ಬಲರಾಮನ ಬಂದೆ ಪರಶುರಾಮನ ರೂಪದಿಂದ ಬಂದು ಶಕ್ತಿಯನ್ನು ಹರಣ ಮಾಡಿ ಯಾವ್ದನ್ನು ಕೊಂದಾಕ್ಬಿಟ್ಟ. ಸಾಧೇರ ಭೂನ್ ಮಹಾತೇಜಾಃ ಸಮಿದ್ಧ ಇವ ಪಾವಕಃ ತಪಸಾ ಕ್ಷಾತ್ರ ಮುತ್ಸೃಜ್ಯ ಯೋಲೇಭೇ ಬ್ರಹ್ಮವರ್ಚಸಂ. ಗಾಧಿ ಮಹಾರಾಜನಿಗೆ ಬಹಳ ಪ್ರಜ್ವಲಿತವಾದ ಅಗ್ನಿಯಂತೆಯೇ ಪರಮ ತೇಜಸ್ವಿಯಾಗಿರ್ತಕ್ಕಂಥ ಒಬ್ಬ ಮಗ ಹೋಗ್ತಾನೆ. ಅವನ ಹೆಸರು ವಿಶ್ವಾಮಿತ್ರ ಅಂತ. ಅವನು ತಪೋಬಲದಿಂದ ಕ್ಷತ್ರಿಯತ್ವವನ್ನು ಬಿಟ್ಟು ಬ್ರಹ್ಮ ತೇಜಸ್ಸನ್ನು ಪಡೆದಂತಹ ಮಹಾತ್ಮ ಅವನು. ಅವನ ಕಥೆ ಹೇಳಿ ಕೇಳು. ವಿಶ್ವಾಮಿತ್ರಸ್ಯ ಚೈವಾಸನ್ ಪುತ್ರ ಏಕಶತಂ ದುಪ ಮಧ್ಯಮಸ್ತು ಮಧುಚ್ಛಂದಾಃ ಮಧುಚ್ಛಂದಸ ಏವತೇ. ವಿಶ್ವಾಮಿತ್ರನಿಗೆ 100 ಜನ ಮಕ್ಕಳು ಇದ್ದಂತೆ. 100 ಮಕ್ಕಳು 50ನೇ ಮಗನೇ ಮಧುಚ್ಛಂದ. ಮಧುಚ್ಛಂದ ಅದಕ್ಕಾಗಿ ಎಲ್ಲಾ ಪುತ್ರಿಗೂ ಮಧುಚ್ಛಂದ ಮಧುಚ್ಛಂದ ಅಂತ ಹೆಸರು. ಮಧ್ಯಮಣಿ ನ್ಯಾಯದಿಂದ ಅದು ಹೊಸ್ತಿ ಮೇಲೆ ಇಟ್ಟಂತಹ ದೀಪ 2 ಮನೆಗೂ ಹೇಗೆ ಮಧ್ಯದ ಮಧುಚ್ಛಂದ ಹೆಸರು ಮುಂದಿನ ಅವರಿಗೂ ಹಿಂದಿನ ಇವರಿಗೂ ಎಲ್ರಿಗೂ ಆ ಹೆಸರು ಬಂದ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ ಕಥೆನ. ಪುತ್ರಂ ಕೃತ್ವಾ ಶುನಶೇಪಂ ದೇವರಾದಂ ಚ ಭಾರ್ಗವಂ ಆಜೀಗರ್ತಂ ಸುತಾನಃ ಜ್ಯೇಷ್ಠ ಏಷ ಪ್ರಲಕ್ಷ್ಯತಾಂ. ಇದಕ್ಷರ ಕಾಣಿಗೆ ಇವನು ವಿಶ್ವಾಮಿತ್ರ ಇವರು ಶಿರಶೇಪ ಅನ್ನುವಂಥವನು. ಅವನು ರುಜಿಗರ್ತನ ಮಗ, ಅವನು ಭೃಗುವಂಶದವನು. ಅವನು ಅವನ ಅಳಿಯ, ಯಾರಿಗೆ ವಿಶ್ವಾಮಿತ್ರನಿಗೆ ಸೋದರಳಿಯ. ಆ ಶಿರಶೇಪನ ಅವನನ್ನು ಮಗರೂಪದ ಸ್ವೀಕಾರ ಮಾಡಿ ಅವನಿಗೆ ದೇವರಾತ ಅನ್ನೋದು ಇನ್ನೊಂದು ಹೆಸರಿತ್ತು. ಈ ಶಿವಶೇಪನನ್ನ ನಿಮ್ಮ ಹಿರಿಯನಂದು ಅಣ್ಣನ ಭಾವಿಸಿದ್ರು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಮಕ್ಕಳಿಗೆಲ್ಲ ಹೇಳ್ಬಿಡ್ರಿ, ಈ ಶಿವಶೇಪ ಎಲ್ಲ ನಿಮ್ಗೆಲ್ಲರಿಗೂ ಹಿರಿಯ ಇವನು ಅಂತ ಹೇಳಿ ಭಾವನೆ ಮಾಡ್ರಿ ಅಂತ ಹೇಳ್ಬಿಟ್ಟು ವಿಶ್ವಾಮಿತ್ರ ಶಿವಶೇಪನಿಗೆ ಒಂದು ವಿಶೇಷ ಸ್ಥಾನ ಕೊಡಿಸ್ಬಿಟ್ಟ. ಅದ್ರ ಮಕ್ಕಳೆಲ್ಲರಿಗೂ ಮುಂದೆ ಎಲ್ರಿಗೂ ನಿನ್ ಹಿರಿಯ ಕಣಿಯ ದೊಡ್ಡವನ ಕಣಿಯ ಅಂತ ಅಳಿಯ ಅವನು ಅಳಿಯನ್ನು ಕರ್ಕೊಂಡ್ಬಂದ್ಬಿಟ್ಟು ಮಗನ್ನ ಮಾಡ್ಕೊಂಡಿದ್ದೆ. ಏನಪ್ಪ ಅರ್ಥವೇ ಆಗಲ್ಲ. ಆಯ್ತಾ ವರುಣ ಜಾಗ ಆಯ್ತಾ ಬಿಟ್ಟಾಯ್ತಲ್ಲ ನಿಮ್ಮ ನಾಮ ಅಂತ. ಯೋ ವೈ ಹರಿಶ್ಚಂದ್ರ ಮುಖೆ ಯೋ ವೈ ಹರಿಶ್ಚಂದ್ರ ಮುಖೆ ಯೋ ವೈ ಹರಿಶ್ಚಂದ್ರ ಮುಖೆ ಮುಖೆ ಮಖೆ ಮಖೆ ವಿಕ್ರೀತ ಪುರುಷ ಪುಷು ಸ್ತುತ್ವಾ ದೇವಾನ್ ಪ್ರಜೇಶಾದೀನ ಮುಮುಚೆ ಪಾಶಬಂಧನ. ಯಾವ ಶುಲಶೇಪನೆ ಹರಿಶ್ಚಂದ್ರನ ಯಜ್ಞದಲ್ಲಿ
ಪುರುಷನಾಗಿ ಪಶುವಾಗಿ ಕೊಲ್ಲಲ್ಪಟ್ಟ ಕೊಂಡ್ಕೊಂಡ್ಬಿಟ್ಟಿದ್ರು. ಇದನ್ನ ಶಿವಶೇಪನ್ನ ಕೊಂಡ್ಕೊಂಡ್ಬಿಟ್ಟು ಯಜ್ಞದಲ್ಲಿ ಪಶುವಾಗಿ ಮಾಡ್ಕೊಂಡಿದ್ರು. ಅವನು ಪ್ರಜೆ ಇವರನ್ನ ಪ್ರಜೆಗೆ ಒಡೆದಾಗುತ್ತೆ ವರುಣಾದಿಗಳನ್ನೆಲ್ಲ ಸ್ತೋತ್ರ ಮಾಡಿಬಿಟ್ಟು ಅವರಿಂದ ಪಾಶಬಂಧನ ಬಿಡುಗಡೆ ಹೊಂದ್ಬಿಟ್ಟ. ಅವನು ಪಶುಪಾಶದಿಂದ ಬಿಡುಗಡೆ ಹೊಂದ್ಬಿಟ್ಟ. ಅವನು ಮುಂಚೆ ಪಾಶಬಂಧನ ವಾಶಗೊಳಿಸಿದ್ರು ಅವರು. ಯೋ ರಾತೋ ದೇವ ಯಜನೆ ದೇವೈರ್ಗಾಧಿಶುತಾಪಸಃ ದೇವರಾತ ಇತಿ ಖ್ಯಾತಃ ಶುನಶೇಪ ಸಭಾರ್ಗವಃ. ದೇವತೆಗಳ ಯಜ್ಞದಲ್ಲಿ ಶುನಶೇಪನೇ ದೇವತೆಗಳ ಮೂಲಕವಾಗಿ ವಿಶ್ರಾಂತಿಗೆ ಒಳಪಟ್ಟವನಾಗಿದ್ದ. ಅವನೇ ಯಾರೋ ಶುನಶೇಪನೇ ದೇವತೆಗಳ ಮೂಲಕ ವಿಶ್ರಾಪತಿಗೆ ಕೊಟ್ಟು ದೇವತೆಗಳು ಕೊಟ್ಟ ವಿಶ್ರಾಪತಿಗೆ. ಆದ್ರಿಂದ ದೇವರಾತ ಕೊಟ್ಟವನು ದೇವತೆಗಳ ಕೊಳಲ್ಪಟ್ಟವನಾದ್ರಿಂದ ಶುನಶೇಪನಿಗೆ ದೇವರಾತ ದೇವರಾತ ಇನ್ನೊಂದು ಹೆಸರು ಬಂತು. ಅವನು ಗಾದಿವಂಶದಲ್ಲಿ ಇವನು ದೇವರಾತ ಹೆಸರು ಪ್ರಖ್ಯಾತ. ಇವನ್ನ ದೊಡ್ಡವನಾಗಿ ಮಾಡಿಬಿಟ್ಟ. ಅವನು ಪ್ರಸನ್ನ ಅವ್ರದ್ದು ಲೇ ಕೂತೆ ಪ್ರಸನ್ನ ಅವ್ರದ್ದು ಏನೋ ಮಾಡ್ತಿರ್ತಾನೆ. ಶುನಶೇಪನ ಕಥೆ ಹೇಳಿ ಗುರುಗಳೇ. ಶಿವಶೇಪನ ಕಥೆನಾ? ಅದೇ ಮೂರು ಜನ ಮಕ್ಕಳಿರ್ತಾರೆ. ಅದೇ ದೊಡ್ಡವನನ್ನ ಅಮ್ಮ ಅಪ್ಪ ಕೊಡಲ್ಲ ಅಂತಾನೆ, ಚಿಕ್ಕವನನ್ನ ಅಮ್ಮ ಕೊಡಲ್ಲ ಅಂತಾನೆ. ಆಮೇಲೆ ಇದನ್ನು ಕೊಟ್ಕೊಂಡು ಹೋಗ್ತಾರೆ. ದಾರಿ ಮಧ್ಯದಲ್ಲಿ ವಿಶ್ರಾಂತ ಸಿಗ್ತಾರೆ. ಕಾಲು ಹಿಡ್ಕೊಂಡು ಬಿಡ್ತಾನೆ. ಮಾವ ನನ್ನ ಬದುಕು ನನ್ನ ಪಶು ಕೊಂಡ್ಕೊಂಡು ಹೋಗ್ತಿದ್ದಾರೆ, ನನ್ನ ಸಾಯಿಸ್ಬಿಡ್ತಾರೆ, ನನ್ನ ಯೂಪ ಕಟ್ಬಿಡ್ತಾರೆ. ಹಾಗೆ ಗೋಳಾಡ್ತಾನೆ. ಅವನಿಗೆ ಈ ಎರಡು ಮಂತ್ರ ಉಪದೇಶ ಒಮ್ಮೆ ವರುಣ ತತ್ವಾಯಾಮಿ ಎರಡು ಮಂತ್ರ ಉಪದೇಶವನ್ನ ವರುಣ ಇವ್ರು ಮಾಡ್ಕೊಡ್ತಾರೆ ವಿಶ್ವಾಮಿತ್ರರು. ಆ ವಿಶ್ವಾಮಿತ್ರರು ಮಂತ್ರೋಪದೇಶ ಅಂತ ಇದ್ಕೊಂಡು ಬಂದು ಯೂಪ ಕಟ್ಟಿದಾಗ ಆ ಮಂತ್ರದ ಸ್ತೋತ್ರ ಮಾಡಿಕೊಡ್ಲೇ ವರುಣರು ಪ್ರತ್ಯಕ್ಷ ಬಿಟ್ಟು ಬಿಟ್ಬಿಡ್ರಪ್ಪ ಇವನನ್ನ, ಇವನು ನಿಮ್ಮ ಯಜ್ಞದ ಫಲಪೂರ್ತಿ ಕೊಡ್ತೀನಿ, ಇವನನ್ನ ಇದು ಮಾಡಬೇಡಿ ಅಂತ ಹೇಳ್ಬಿಟ್ಟು ವರುಣ ಇದು ಮಾಡ್ತಾನೆ. ಹಾಗಾಗಿ ಯೂಪ ಬಿಟ್ಟುಬಿಡ ಬಿಟ್ಟ ಮೇಲೆ ದೇವತೆಗಳು ಇವನು ತಗೊಂಡೋಗಿ ವಿಶ್ರಾಮಿಗೆ ಒಪ್ಪಿಸ್ತಾರೆ. ನೀ ತಗೊಂಡಿಡ್ಬೋದು ವಿಶ್ರಾಮಿತ್ತ. ಆ ಇದು ನನ್ಗೆ ಅಂತ ಹೇಳ್ಬಿಟ್ಟು ಎಲ್ಲಾ ಮಕ್ಕಳಿಗೆ ಹಿರಿಯವನ್ನಾಗಿ ಮಾಡ್ಬಿಟ್ಟ ಅವಳು. ಮುಂತಾದಂತಹ ಇವರ ಮಕ್ಕಳು ವಿಶ್ವಾಮಿತ್ರ ಮಕ್ಕಳು ಇವನನ್ನ ಜ್ಯೇಷ್ಠ ಅನ್ನೋದನ್ನ ತಿಳಿದೇ ಇಲ್ವಂತೆ, ಒಪ್ಪಳಿಲ್ವಂತೆ. ಇವನಂತ ಜ್ಯೇಷ್ಠ ಆಗ್ತಾನೆ ಇವನಂತ ಇದು ಅಂತ ಹೇಳ್ಬಿಟ್ಟು ಇವರಿಗೆ ಇಷ್ಟ ಆಗಲಿಲ್ವಂತೆ. ಅದನ್ನ ವಿಶ್ವಾಮಿತ್ರರು ಕೋಪ ಮಾಡ್ಕೊಂಡ್ಬಿಟ್ಟು ಅಶಪತ್ತಾನ್ ಮುನಿ ಕ್ರುದ್ಧ ಇವೆಲ್ಲ ಮ್ಲೇಚ್ಛರಾಗಿ ಹೋಗಿ ಇವರ ದುರ್ಜನರಾಗಿ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ತಂದೆಯ ಮಗನಿಗೆ ಶಾಪ ಕೊಟ್ಬಿಟ್ಟಿದ್ದೆ. ನಾನು ಹೇಳಿದ್ರು ನೀವು ಒಪ್ಕೊಳ್ಳಲ್ವಾ, ನೀವು ಇಷ್ಟಪಡಲ್ವಾ, ಎಂತ ನನ್ನ ಮಕ್ಕಳು ಹೋಗ್ರಿ, ನನ್ನ ನೀಚರು ನೀವೆಲ್ಲ ಮ್ಲೇಚ್ಛರಾಗಿ ಹೋಗ್ರಿ ಅಂತ ಹೇಳ್ಬಿಟ್ಟು ಅಪ್ಪನೇ ಕೂತ್ಕೊಂಡು 50 ಜನ ಮಕ್ಕಳಿಗೂ ಇವೆಲ್ಲ ಮ್ಲೇಚ್ಛರಾಗಿ ಹೋಗ್ರಿ ಅಂತ ಶಾಪ ಕೊಟ್ಟ. ಅವರೇ ಇದಾಗ್ತಾರೆ ಮುಸಲ್ಮಾನರು, ಇದ್ರಲ್ಲಿ ಆಗ್ಬಿಡ್ತಾರೆ ಕ್ರಿಶ್ಚಿಯನ್ರು. ವಿಶ್ವಾಮಿತ್ರ ಮಕ್ಕಳೇ ಸಾರ್ಧಂ ಪಂಚಶತಾತತಃ ಎನ್ನೋ ಭವಾನ್ ಎನ್ನೋ ಭವಾನ್ ಸಂಜಾನೀತೆ ತಸ್ಮಿನ್ ತಿಷ್ಠಾಮಹೇ. ಅವಾಗ 50 ಜನ ತಮ್ಮಂದ್ರೊಡನೆ ಮುದುಚ್ಛಂದ ಹೇಳಿದ, ಅಪ್ಪ ನೀನು ಏನು ಅಪ್ಪಣೆ ಕೊಡ್ತಿದ್ಯೋ ನೀವು ಬ್ಲೆಂಚಾಗಿ ಹೋಗಿದ್ದ ಆಯ್ತು, ನಾವು ಅದಕ್ಕೆ ಗಡಿಯಾಗಿದ್ದೀವಿ, ನಾವು ಎಲ್ಲಿ ಹೋಗ್ಬೇಕು ಹೇಳಿ, ಎಲ್ಲಿರ್ಬೇಕು ಹೇಳಿ, ನಾವು ಅಲ್ಲಿ ಹೊರಟು ಹೋಗ್ತೀವಿ ಅಂತ ಹೇಳ್ಬಿಟ್ಟು 50 ಜನ ಅಪ್ಪನ ಹತ್ರ ಕೇಳಿದ್ರು. ನಮ್ಮನ್ನು ಕಳಿಸ್ಕೊಡು, ನಾವು ಹೊರಟು ಹೋಗ್ತೀವಿ, ನಾವು ಎಲ್ಲಿರ್ಬೇಕು ಹೇಳು, ನಾವು ಅಲ್ಲಿ ಹೊರಟು ಹೋಗ್ತೀವಿ ಅಂತ ಹೇಳ್ಬಿಟ್ಟು ರೀಸಾಗಿ ಒಪ್ಕೊಂಡ್ಬಿಟ್ರು. ಶಾಪ ಕೊಟ್ಟರೆ ಶಾಪವನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರು, ತಗೊಂಡ್ಬಿಟ್ರು ಅವರು. ಆಮೇಲೆ ನಾವು ನಡೆದಿದ್ದೀವಿ ಅದು ಮೇಲ್ಚಾಮಿ ಶಾಪ. ಅದು ಮುಂದೆ ಚಂದ ಇವಾಗ ಕಿರಿಯರ 50 ಸಂಬಂಧ ನಮ್ಗೆ ಹೇಗೆ ಅಪ್ಪಣೆ ಕೊಡ ಆಗಿರ್ತೀವಿ. ಇವರು ಕಿರಿಯವರು, ಹಿರಿಯವರೆಲ್ಲ ಒಪ್ಪಲಿಲ್ಲ, ಹಿರಿಯವರೆಲ್ಲ ಹೊಟ್ಟೋದ್ರು. ಕಿರಿಯವರು ಏನ್ ಮಾಡಿದ್ರು, ಅವರು ಬಂದ್ಬಿಟ್ಟು ಅಪ್ಪ ನೀವು ಹೆಂಗ್ ಹೇಳ್ತಿರೋ ಹಂಗೆ ಆಯ್ತು, ನಾವು ಜ್ಯೇಷ್ಠ ಆದ್ಯ ಅನ್ಕೋತೀವಿ, ಯಾವ ರೀತಿ ನಮಗೆ ಸ್ಥಾನಮಾನ ಕೊಡ್ತಿರೋ ಅದನ್ನ ತಗೊಳ್ತೀವಿ, ನಾವು ಹಾಗೆ ಅನುಸರಣೆ ಮಾಡ್ತೀವಿ, ನಾವು ನಿಮ್ಗೆ ವಿರುದ್ಧವಾಗಿ ಹೋಗೋಲ್ಲ ಅಂತ ಹೇಳ್ಬಿಟ್ಟು ಬಾಕಿಯವ್ರೆಲ್ಲ ಒಪ್ಕೊಂಡ್ರು. ಆ ದೊಡ್ಡವರೆಲ್ಲ ಮಾತ್ರ ಮಧುಚರಿಗೆ ಮೇಲಿನವರೆಲ್ಲ ಯಾರು ಒಪ್ಪಲಿಲ್ಲ, ಅವರೆಲ್ಲ ಮೇಲ್ಚೆ ಹೊರಟೋದ್ರು. ಜ್ಯೇಷ್ಠಂ ಮಂತದೃಶಂ ಚಕ್ರುಃ ತ್ವಾಮನ್ ವಂಚೋ ವಯಂ ಸ್ಮಹಿ. ಚಕ್ರುಸ್ತ್ವಾಮನ್ ವಂಚೋ ವಯಂ ಸ್ಮಹಿ ವಿಶ್ವಾಮಿತ್ರಸ್ಸು ತಾನಾಹ
ವೀರವಂತೋ ಭವಿಷ್ಯಥ ಯೇಮಾನಂ ಏನು ಗೃಹಂತಃ ವೀರವನ್ ವೀರವಂತಮಕರ್ತಮಾಂ. ಈಗ ಮಧುಚಂದ ಮಧುದರ್ಶನ ಬಿಟ್ಟ, ಅವನು ಶಿವಶಿವಪದನ್ನ ಹಿರಿಯ ಅಣ್ಣ ಸ್ವೀಕಾರ ಮಾಡಿದ್ರಿಂದ, ಮಧುಚಂದ ಇವರು ಹಿರಣ್ಣ ಸ್ವೀಕಾರ ಮಾಡಿದ್ರಿಂದ ಅವ್ರು ಏನಾಗ್ಬಿಟ್ರವ್ರಲ್ಲ, ನಿನ್ನ ಅನುಯಾಯಿ ಆಗಿದ್ದೀವಿ, ನಿಮ್ ತಮ್ಮರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಒಪ್ಕೊಂಡ್ಬಿಡ್ತಾರೆ. ಆಗ ವಿಶ್ವಾಮಿತ್ರ ಅವರ ಆಜ್ಞಾಕಾರಿಗಳಾಗಿರ್ತಕ್ಕಂಥ ಮಕ್ಕಳನ್ನ ಕುರಿತು ನೀವೆಲ್ಲ ನನ್ನ ಮಾತನ್ನ ನಡೆಸಿದ್ದೀರಾ, ಆದ್ರೆ ನಿಮಗೆ ಸತ್ಪುತ್ರನ್ನ ಪಡೆಯುವ ನಿಮ್ಮಂತ ಸತ್ಪುತ್ರ ಪಡೆದಕ್ಕೆ ನಾನು ಧನ್ಯನಾಗಿದ್ದೇನೆ ಅಂತ ಅನ್ಕೋತಾನೆ. ಏ ಮಾನಮ್ಮೆ ಅನುಗುಣಂತಹ ನನ್ನ ಮಾನವನ ಗೌರವನ ಅನುಸರಣೆ ಮಾಡಿದ್ರಿಂದ ನಾನು ಧನ್ಯವಾಗಿದ್ದೀನಿ. ವೀರವಂತ ಮಕರ್ತವ ನಿಮ್ಗೆ ಸತ್ಪುತ್ರರಾಗಲಿ, ನಿಮ್ಮನ್ನು ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. ನೀವೆಲ್ಲ ಒಳ್ಳೆ ತಂದೆ ಮಾತಿನಿಂದ ನಡ್ಕೊಳ್ಳೋರು, ವಿನಯ ಸಂಪನ್ನರು, ನನಗೆ ತುಂಬ ಸಂತೋಷವಾಗಿದೆ ನಿಮ್ಮ ವಿಷಯಕ್ಕೆ ಅಂತ ಹೇಳ್ಬಿಟ್ಟು ಬಾಕಿ ಮಧುಚಂದಾದಿ ಹಿಂದಿನವರಿಗೆಲ್ರಿಗೂ ಗೌರವ ಕೊಟ್ಟ. ಮೇಲಿನವ್ರನ್ನ ನೇಂಚ ಹೋಗಿ ಶಾಪ ಕೊಟ್ಟು ಏನಪ್ಪ. ಏಷವ ಕುಶಿಕ ವೀರ ದೇವರಾತಸ್ತಮನ್ವಿಹ ತಮನ್ವಿತ ಅನ್ಯೇ ಚಾ ಅನ್ಯೇ ಚಾಷ್ಟಕ ಹಾರೀತ ಜಯಕ್ರತು ಮದ ಮದಾದಯ. ಪ್ರೀತಿ ಆಗಿರ್ತಕ್ಕಂಥ ಮಕ್ಕಳ್ರ, ನೀವು ಕೇಳಿ, ದೇವರಾತ ಇದ್ದಾನ ಶುನಶೇಪ, ನೀನು ನಿಮ್ಮ ಗೋತ್ರದವನೇ ಆಗ್ತಾನೆ, ನೀವೆಲ್ಲರೂ ಆಜ್ಞೆಯಂತ ನಡ್ಕೊಳ್ಳಿ. ವಿಶ್ವಾಮಿತ್ರಿಗೆ ಅಷ್ಟಕ ಹಾರೀತ ಜಯ ಕೃತುಮಾನ್ ಮೊದಲಾದ ಇನ್ನೂ ಅನೇಕ ಮಕ್ಕಳಿದ್ದಲ್ಲ, ಅವರೆಲ್ಲರೂ ಕೂಡ ಇದನ್ನೇ ಅನುಸರಣೆ ಮಾಡಿದ್ರಂತೆ. ಅದನ್ನ ಶಿವಶೇಪನು ನಿಮ್ಮ ಗೋತ್ರವನ್ನೇ ಅಂದ್ಮೇಲೆ ಇವ್ರ ಗೋತ್ರ ವಿಶ್ವಾಮಿತ್ರ ಗೋತ್ರವನ್ನೇ ಆಗ್ಬಿಟ್ಟಿದ್ದೆ. ಹಾಗೆ ವಿಶ್ವಾಮಿತ್ರ ಗೋತ್ರದಲ್ಲಿ ಅನೇಕ ಇದೆ, ದ್ವಾರಷಯ ತ್ರಯಾರ್ಷಯ ಇತ್ಯಾದಿಗಳು ತುಂಬಾ ಇದೆ, ಈ ಭಾಗ ಇದೆ. ಅಷ್ಟಕ ವಿಶ್ವಾಮಿತ್ರ ಅಷ್ಟಕ ವಿಶ್ವಾಮಿತ್ರ ಹಾರೀತ ಕೃತುಮಂತ ಈ ರೀತಿ ಎಲ್ಲ ಪ್ರವರದಲ್ಲಿ ಈ ರೀತಿ ಬರುತ್ತೆ ವಿಶ್ವಾಮಿತ್ರ ಗೋತ್ರದಲ್ಲಿ. ಏವಂ ಕೌಶಿಕ ಗೋತ್ರಂತೋ ವಿಶ್ವಾಮಿತ್ರೇ ಪೃಥಕ್ ವಿಧಂ ಪ್ರವರಾಂತ ಈ ರೀತಿ ಪ್ರಕಾರವಾಗಿ ವಿಶ್ವಾಮಿತ್ರ ಸಂತಾನದಿಂದ ಕೌಶಿಕ ಗೋತ್ರದಲ್ಲಿ ಅನೇಕ ಭೇದಗಳಾಗುತ್ತೆ, ಮತ್ತು ದೇವರಾತನನ್ನು ಹಿರಣ್ಣ ಅಂತ ಹೇಳಿ ಭಾವಿಸಿದ್ರಿಂದ ಅವರ ಪ್ರವರು ಕೂಡ ಬೇರೆ ಬೇರೆ ಆಗತ್ತೆ. ವಿಶ್ವಾಮಿತ್ರ ಗೋತ್ರದಲ್ಲಿ ತ್ರಯಾರ್ಷಯ ದ್ವಯಾರ್ಷಯ ವಿಶ್ವಾಮಿತ್ರ ಅಷ್ಟಕ ಮಗು ಮಧುಚಂದ ವಿಶ್ವಾಮಿತ್ರ ಅಷ್ಟಕ ದ್ವಯಾರ್ಷಯ ಬೇರೆ ತುಂಬಾ ಒಳಭಾಗ ಇದೆ, ಇದರಿಂದ ಬಂದದ್ದು ಅಂತ ಭಾಗವತ್ಕಾರ ತಿಳಿಸ್ತಾ ಇದ್ದಾನೆ. ಎಂಬಲ್ಲಿಗೆ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರ್ವತಂ ಚಾಂ ಪಿತಾ ನಮಸ್ಕಂದೇ ಷೋಡಶೋಧ್ಯಾಯಃ ಶುಕೌವಾಚ ಯಃ ಪುರೂರವಸಃ ಪುತ್ರಃ ಆಜಿಷ್ಟಸ್ಯ ಭವತ್ ಭವನ್ ಸುತಾಃ ಮಹಾರಾಜ ಮುಂದೆ ಕಥೆ ಕೇಳು. ಪುರೂರವನಿಗೆ ಆಯು ಅಂತ ಒಬ್ಬ ಮಗ ಇದ್ದ. ಅವನಿಗೆ ನಹುಷ ಅಂತ ಒಬ್ಬ ಮಗ ಇದ್ದ. ಆ ನಹುಷ ಕ್ಷತ್ರವೃದ್ಧ ರಜಿ ಶಕ್ತಿಶಾಲಿ ರಂಭ ಮತ್ತು ಅನೇನ ಎಂಬ ಐದು ಮಕ್ಕಳಿದ್ರು. ಯಾರಿಗೆ ಆಯು ಎಂಬ ಆತನಿಗೆ, ಓಹ ಆಯುಷಿಗೆ ಐದು ಜನ ಮಕ್ಕಳು, ನಹುಷ ಕ್ಷತ್ರವೃದ್ಧ ರಜಿ ರಂಭ ವೀರ್ಯವಂತ ಅಂತ ಹೇಳಿ ಐದು ಜನ ಮಕ್ಕಳಿದ್ರು. ಓ ಆ ಅನೇನ ಇತಿ ರಾಜೇಂದ್ರ ಶೃಣ ಶೃಣು ಕ್ಷತ್ರ ಕ್ಷತ್ರವೃಧೋನ್ವಯಂ ಕ್ಷತ್ರವೃದ್ಧ ಸುತ ಸ್ಯಾಸನ್ನ ಸುಹೋತ್ರ ಸ್ಯಾತ್ಮಜಾಸ್ತ್ರಯಃ. ಈ ಕ್ಷತ್ರವೃದ್ಧನ ವಂಶವನ್ನು ವಿವರಣೆ ಮಾಡ್ತೀನಿ ಕೇಳು. ಈ ಕ್ಷತ್ರವೃದ್ಧನಿಗೆ ಸುಹೋತ್ರ ಅಂತ ಒಬ್ಬ ಮಗ ಇರ್ತಾನೆ. ಸುಹೋತ್ರನಿಗೆ ಕಾಶ್ಯ ಕುಶ ಕಾಶ್ಯ ಕುಶೋ ಗೃತ್ ಸಮದ ಇತಿ ಗೃತ್ ಸಮದಾದ ಭೂತ ಶುನಕಃ ಶೌನಕೋ ಶೌನಕೋ ಯಸ್ಯ ಬಹ್ವಿತ ಪ್ರವರೋ ಮನಿಹಿ. ಎಲ್ಲ ಋಗ್ವೇದಿಗಳವರಲ್ಲ, ಅವನಿಗೆ ಕಾಶ್ಯ ಕುಶ ಗೃತ್ಸಮಜ ಅಂತ ಮೂರು ಮಕ್ಕಳಾಗ್ತಾರೆ. ಗೃತ್ಸಮಜನಿಗೆ ಶುನಕ ಅಂತ ಹೊರಟಾನೆ. ಶುನಕನ ಪುತ್ರನೇ ಋಗ್ವೇದ ಶ್ರೇಷ್ಠ ಅಂತ ಶೌನಕ ಶೌನಕ ಶಾಖ ಶೌನಕ ಹೇಗನ ನಿದ್ದೆ ಬರ್ತಾ ಇದೆ ಯಾಕೆ ಕಾಶ್ಯಶ್ಚ ಕಾಶ್ಯಶ್ಚ ಕಾಶ್ಯಪುತ್ರ ರಾಷ್ಟ್ರೋ ದೀರ್ಘತಮಃ ಪಿತಾ ಧನ್ವಂತರಿ ದೀರ್ಘತಮ ಆಯುರ್ವೇದ ಪ್ರವರ್ತಕ. ಓ ಧನ್ವಂತರಿ ಋಗ್ವೇದಿಗಳ ಕಾಶ್ಯನ ಪುತ್ರನ ಕಾಶಿ, ಆ ಕಾಶಿಗೆ ರಾಷ್ಟ್ರ, ರಾಷ್ಟ್ರಕ್ಕೆ ದೀರ್ಘತಮ ಮತ್ತು ದೀರ್ಘತಮನಿಗೆ ಧನ್ವಂತರಿ ಅಂತ ಮಗ ಕಾಣ್ತಾರೆ. ಈ ಧನ್ವಂತರಿಯೇ ಆಯುರ್ವೇದ ಪ್ರವರ್ತಕ ಆಚಾರ್ಯ.
ಓಹೋ ನಿಮ್ಗೆ ಇಲ್ಲಿ ಗೊತ್ತಿರಲಿಲ್ಲ. ಧನ್ವಂತರಿ ಆಯುರ್ವೇದ ಪ್ರವರ್ತಕ ಆಚಾರ್ಯ ಗೊತ್ತಿತ್ತು, ಅವನು ಋಗ್ವೇದಿಯು ಗೊತ್ತಿರಲಿಲ್ಲ. ಇವನ್ ಮಕ್ಕಳು ಇವನ್ ಕಡೆಯವರು ಅನ್ನೋದು ಗೊತ್ತಿರಲಿಲ್ಲ. ಅದ್ಬೇರೆ ಧನ್ವಂತರಿ ಬೇಕು. ಕಡಲ ಇದು ಸಮುದ್ರ ಮಧ್ಯೆ ಬಂದ ಧನ್ವಂತರಿ ಬೇರೆ, ಅದು ಅಮೃತ ಕಳಶ ಇಟ್ಕೊಂಡು ಧನ್ವಂತರಿ. ಅಂದ ಯಾಗ ಇಲ್ಲಿ ಇವನ್ ಮಗ ಅಂತ ಹೇಳ್ತಾ ಇದ್ದ. ಅದಂಗಾಗಿತ್ತಪ್ಪ ಇಲ್ಲಿ ಸ್ಪಷ್ಟವಾಗಿ ಇವನ್ ಮಗ ಅಂತ ಹೇಳ್ತಾ ಇದೆ. ದೀರ್ಘತಮನಿಗೆ ಮಗ ದೀರ್ಘತಮ ದೀರ್ಘತಮ ಸೂರ್ಯ ಕಡೆ ಹೇಳ್ತಾರಲ್ಲ ಉತಕ್ಷ ಉತಕ್ಷ ದೀರ್ಘತಮ ಸೂರ್ಯ ಹೇಳಿ ಕಣ್ಣಿರಲಿಲ್ಲ. ಅವನು ಮಕ್ಕಳ ಹೆಂಡತಿಯೆಲ್ಲ ಓಡಿಸ್ತಾರೆ, ನದಿಯಲ್ಲಿ ಕಳಿಸ್ತಾರೆ, ರಾಜ ಹಿಡ್ಕೊಳ್ತಾನೆ, ರಾಜನ ಮಕ್ಕಳಿರಲ್ಲ, ಇವನಿಂದ ಮಕ್ಕಳು ಪಡ್ಕೊಳ್ತಾನೆ ಹೆಂಡತಿ. ಏನೋ ಕಥೆ ಬರುತ್ತಪ್ಪ, ಮಹಾಭಾರತ ಕಥೆ ಬರುತ್ತೆ. ಮಹಾಭಾರತ ಈಗ ಧನ್ವಂತರಿ ಹೋಮ ಮಾಡ್ತೀವಲ್ಲ, ಯಾವ ಧನ್ವಂತರಿ ಅಂತ? ಹಾ, ಒಂದೇ ಧನ್ವಂತರಿ ಅಲ್ಲ, ಈ ಧನ್ವಂತರಿ ಅಲ್ಲ, ಅಲ್ಲಿ ಇದು ಬಂದಲ್ಲ ಅಮೃತ ಕಷಾಯ ಹಿಡ್ಕೊಂಡ್ ಬಂದಲ್ಲ ಸಮುದ್ರ, ಅದು ಆ ಧನ್ವಂತರಿಗೆ ವಿಷ್ಣುವನ್ನ ರೂಪದ ಧನ್ವಂತರಿ ಹೋಮ ಮಾಡ್ತಾರೆ. ವಿಷ್ಣು ರೂಪ ಧನ್ವಂತರಿ ಅವನು. ಇದು ದೀರ್ಘ ತಮಸ್ಸು, ಬಲಿ ತಮಸ್ಸಲ್ಲ, ದೀರ್ಘ ತಮ ಭಾರಿ ತಮ. ಆಯುರ್ವೇದ ಪ್ರವರ್ತಕ ಅಂತ ಹಾಕ್ತಾ ಇದಲ್ಲ ಅವನ್ಗೆ. ಭಗವಂತ ಇವನು ಪ್ರವರ್ತಕ. ಮುಂದೆ ವಾಸುದೇವಾಂಶ ಮುಂದೆ ಕಾಮೇರೆ ಸಮುದ್ರ ಯಜ್ಞಭಗ್ವಾಸುದೇವಾಂಶ ಸ್ಮೃತಿ ಮಾತ್ರ ಸ್ಮೃತ ಸ್ಮೃತ ಮಾತ್ರಾರ್ತಿನಾಶನಃ ತತ್ಪುತ್ರ ಕೇತು ಮಾನಸ್ಯ ಯಜ್ಞೇ ಭೀಮರಥಸ್ತತಃ. ಇವನು ಈ ಆಯುರ್ವೇದ ಧನ್ವಂತರಿ ಯಜ್ಞ ಭಾಗದ ಭೋಕ್ತವೂ ಆಗಿದ್ದಾನೆ, ಭಗವಂತ ವಾಸುದೇವನ ಅಂಶನೂ ಆಗಿದ್ದಾನೆ. ಇವನ ಸ್ಮರಣ ಮಾತ್ರದಿಂದ ಎಲ್ಲ ರೋಗ ಹೋಗುತ್ತಂತೆ. ನಮಾಮಿ ಧನ್ವಂತರಿಮಾದಿ ದೇವಂ ಸುರಾಸುರೈ ವಂದಿತ ಪಾದ ಪೀಠಂ ಲೋಕೇ ಜರಾರುಗ್ಭಯ ಮೃತ್ಯು ನಾಶನಂ ದಾತಾರಮೀಶಂ ವಿವಿಧ ಔಷಧೀನಾಂ ಅಂತ ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದು ಶ್ಲೋಕನ. ಏನು ಔಷಧಿ ತಗೋಬೇಕಾದ್ರೆ ಈ ಶ್ಲೋಕ ಹೇಳ್ಕೊಂಡು ತಗೋಬೇಕು ಅಂತ. ಆದಿದೇವರ ಧನ್ವಂತರಿ ನಮಸ್ಕಾರ ಮಾಡ್ತಾ ಇದ್ದೀನಿ, ಅವರು ಸುರಾಸುರವಂತ ಪಾದ ದೇವತೆಗಳಿಂದಲೂ ಅಸುರರಿಂದಲೂ ನಮಸ್ಕರಿಸಲ್ಪಟ್ಟಂತಹ ಪಾದಕಮಲವುಳ್ಳವನು. ಲೋಕದ ಜರ ಮುಪ್ಪು ರುಕ್ಕನ ಕಾಯಿಲೆ ಭಯ ಎಲ್ಲವನ್ನೂ ಪರಿಹಾರ ಮಾಡುವಂಥವನು. ಅಂತಹ ಮಹಾತ್ಮನಾದಂತಹ ಧನ್ವಂತರಿ ಸ್ಮರಣೆ ಮಾಡಿಕೊಂಡು ಈ ಔಷಧಿ ಕುಡಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಶ್ಲೋಕ ಹಾಕೊಂಡು ಕುಡಿಬೇಕಂಡ್ರೋ ನನ್ನ ನಮ್ಮ ತಂದೆ ಹೇಳೋರು. ಅದು ಔಷಧಿ ನಮ್ಗೆ ಜ್ವರ ಆಗಿರೋ ಮನೆ ಕಷಾಯ ಕೊಡ ಕುಡಿಸ್ತಾ ಹೇಳ್ತಾ ಇದ್ರು. ಹೇಳು ಆ ಶ್ಲೋಕ ಹೇಳ್ಬಿಟ್ಟು ಆ ಶ್ಲೋಕ ಔಷಧಿ ಕುಡಿ ಅಂತ ಕಷಾಯ ಕುಡಿಸ್ತಾ ಇದ್ರು. ಗಟ್ಪ ನಮ್ಗೆಲ್ಲ ಹೇಳಿ ಹೇಳಿ ತುಂಬ ಸಲ ಕುಡಿಸಿ ಹೇಳಿದ್ರು. ಎಲ್ಲ ಜನರು ಕಷಾಯ ಕುಡಿಸೋರು, ಅಮೃತವಳ್ಳಿ ಕಷಾಯ, ಶ್ರೀಫಲ ಕಷಾಯ, ಜರಹರ ಕಷಾಯ ಅಂತ ಕುಡಿದವರು. ಅಯ್ಯೋ ಕಹಿ ಕಹಿ ಅಂದ್ರೆ ಅಸಾಧ್ಯ ಕಹಿ ಅಂದ್ರು. ಅಯ್ಯೋ ನಂಗೆ ಬೇಡ ಬೇಡ ಅಂದ್ರು, ಹೊಡಿತಿದ್ರು ಕುಡಿಯಲ್ಲ ಅಂದ್ರೆ. ಜ್ವರ ಬಂದಿದ್ರು ಬೀಳಿಲ್ಲ ಕುಡಿಯಲ್ಲ ಕೊಟ್ಬಿಡಿದ್ರು ಹೇಳ್ಬಿಟ್ಟು. ಅಯ್ಯೋ ಅದು ವಾಂತಿ ಬರೋದ್ರಿಂದ ಕಹಿನ ಕಹಿ. ಆ ಕಟಕರೋಹಿಣಿ ಹಾಕೋರು, ಆ ಬಜೆ ಹಾಕೋರು, ಅದು ಏನ್ ಕಹಿ ಅಂದ್ರೆ. ಆಮೇಲೆ ಪಾಪ ನಮ್ಗೆ ಇಷ್ಟು ದ್ರಾಕ್ಷಿ ಕೊಡೋರು, ಒಣ ದ್ರಾಕ್ಷಿನ ತಿನ್ನಿದೆ ಅಂತ ಹೇಳ್ಬಿಟ್ಟು ಒಂದು 10-20 ಒಣ ದ್ರಾಕ್ಷಿ ಕೊಡೋರು ಕಹಿ ಕಹಿಯಿಂದ ಹೇಳ್ತಾ ಇದ್ದ ಹುಡುಗರು. ಆಗ ತಿನ್ನಕ್ಕೆ ಆಗ್ತಿರ್ಲಿಲ್ಲ, ಮೂಗುಳು ಹಾಕ್ತಿದ್ದೆ ಬೈದ್ಬಿಡು, ಮೂಗುಳು ಹಾಕಿಸ್ಬಿಡ್ದು ನೋಡಿದ ಅಂತ ತಿನ್ನಲ್ಲ ಅಂತ. ಜ್ವರ ಬಿಸ್ಕೊಳಕ್ಕಾಗತ್ತೆ, ಔಷಧಿ ತಿನ್ನಕ್ಕಾಗಲ್ಲ ನೀಗ ಅಂತ ಬೈತಿದ್ರು. ಈ ಶ್ಲೋಕ ಹೇಳ್ಕೊಡ್ತಿದ್ರು. ಷಷ್ಟಿ ವರ್ಷದ ಹಸ್ರಾಣಿ ಅಲ ದಿವೋದಾಸನ ದಿವೋದಾಸೋ ಜುಮನ್ ಜುಮನ್ ಜುಮಾಸ್ತಸ್ಮಾದ್ ಪ್ರದರ್ದನ ಇತಿ ಸ್ಪೃತಃ ಸ ಏವ ಶತ್ರು ಜಿಚ್ಛದ್ನ ಶತ್ರು ಜಿದ್ವತ್ಸ ರತಧ್ವಜ ಇತೀರಿತಃ ತಥಾ ಕುವಲಯಾ ಶ್ವೇತಿ ಪ್ರೋಕ್ತೋ ಅಲರ್ಕಾದಯಸ್ ಪ್ರೋಕ್ತೋ ಲರ್ಕಾದಯಸ್ತಃ ಅಲರ್ಕಾದಯಸ್ತಃ. ಕೇತುಮಂತ ಮಗನಾಗ್ತಾನಂತೆ, ಕೇತುಮಂತನಿಗೆ ಭೀಮರಥ ಅಂತ ಮಗನಾಗಿರ್ತಾನೆ. ಆ ಭೀಮರಥನಿಗೆ ದಿವೋದಾಸ, ದಿವೋದಾಸನಿಗೆ ಜುಮಾನ್, ಜುಮಂತನಿಗೆ ಪ್ರಸರ್ಜನ. ಅದು ಇನ್ನೊಂದು ಅವನಿಗೆ ಜುಮಂತ ಆದ ಅವನಿಗೆ ಪ್ರಸರ್ಜನ ಇನ್ನೊಂದು ಹೆಸರು. ಓ ದೇವೋದಾಸಿ ಇದು ಸೂತ್ರ ಭಾಷೆ ಬರುತ್ತೆ. ಏನು ದಿವೋದಾಸಿ ಇಂದಸ್ಯ ಪ್ರಿಯಂಧಾಮ ಉಪಜಗಾಮ ಯುದ್ಧೇನ ಪೌರುಷೇಣ ಚ ಅಂತ ಕೌಶಿತಿಕ ಹೆಸರು ಬರುತ್ತೆ. ಅವನು ಪ್ರಸರ್ಜನ ಅಂತ
ಇವನು ಜೀವಂತನೆ ಶತ್ರು ಜಿತ್ತು ಅಲ್ವಾ. ಅವನ ಅವನ ಮಗ ವತ್ಸ, ಅವನ ಋತಧ್ವಜ ಮತ್ತು ಕುವಲಯಾಶ್ವ ಅಂತ ಇವನಿಗೆ. ಓ ಶತ್ರುಜಿತ್ತು ವತ್ಸ ಋತಧ್ವಜ ಕುವಲಯಾಶ್ವಿದ್ದಾನೆ. ಜೀವಂತನಿಗೆ ಅಲರ್ಕ ಎಂಬುದಾದಂತ ಮಕ್ಕ ಆಗ್ತಾರೆ. ಅಲರ್ಕ ಅಂದ್ರೆ ಅಲರ್ಕ ಅಂದ್ರೆ ಹುಚ್ಚಿದಾಗಿ ಅಂತಾರ ಸಂಸ್ಥೆ. ಅಲರ್ಕ ಅಂದ್ರೆ ಹುಚ್ಚಿದಾಗಿ ಅಲರ್ಕ ಅಂತಾರೆ. ಹುಚ್ಚಿದಾಗಿ ಅಲರ್ಕ ಹುಚ್ಚಿದಾಗಿದೆ. ಶುರಶ ಭಾಷೆ ಹುಚ್ಚಿದಾಗಿಂದ ನಾಯಿ ಬೀಜ ಸೇರಿಸಲಿಲ್ವಾ? ಏನಲ್ಲ ಷಷ್ಟಿ ವರ್ಷ ಸಹಸ್ರಾಡಿ ಸಹಸ್ರಾಡಿ ಷಷ್ಟಿ ವರ್ಷ ಸದಾಧಿತ ನಾಲಾ ನಾಲ್ಕದ ನಾಲ್ಕಿನ್ನ ಮೇಲಿನಿ ಭುಭುಜೇಯುವ. ನೋಡಪ್ಪ ಪುರೀಕ್ಷಿತ್ ಮಹಾರಾಜ, ಅದಕ್ಕನಲ್ಲದ ಬೇರೆ ಯಾವ ರಾಜನು ಕೂಡ 66,000 ವರ್ಷದವರೆಗೆ ಯುವಕರಾಗಿ ರಾಜ್ಯ ಆಳಿದಂತೆ. 66,000 ವರ್ಷ ಅವನು ಯುವಕರಾಗಿದ್ದ ರಾಜ್ಯಭಾರ ಆಡಿದಂತೆ. ಅದಕ್ಕ ಮಹಾಜ್ಞಾನಿ ಅವನು, ತತ್ವಜ್ಞಾನಿ. ಅದರ ಸಂತತಿ ತಸ್ಮಾತ್ ಸುನೀತೋಚ ಸುಕೇತನ ಸುಕೇತನ ಧರ್ಮಕೇತುಸ್ತು ತಸ್ಮಾತ್ ಸತ್ಯಕೇತು ರಜಾಯತ. ಅಲಕ್ಕನ ಮಗ ಅಲಕ್ಕನ ಪುತ್ರ ಸಂತತಿ ಅನ್ನೋದು ಅಲಕ್ಕನ ಮಗ ಹೆಸರು ಸಂತತಿ ಅಂತ. ಸಂತತಿ ಅಂದ್ರೆ ಮಕ್ಕಳು ಅಲ್ಲ, ಸಂತತಿ ಅಂತ ಹೆಸರು. ಆ ಸಂತತಿಗೆ ಸುನೀತ, ಸುನೀತನಿಗೆ ಸುಕೇತ, ಸುಕೇತನಿಗೆ ಧರ್ಮಕೇತು, ಧರ್ಮಕೇತುವಿಗೆ ಸತ್ಯಕೇತು, ಸತ್ಯಕೇತುವಿಗೆ ವೀಧಿಹೋತ್ರಸ್ಯ ಭರ್ಗೋತಃ ಭಾರ್ಗಭೂಮಿ ರಭೂನೃಪ ಭಾರ್ಗಭೂಮಿ ರಭೂನೃಪ. ಸತ್ಯಕೇತುವಿಗೆ ದೃಷ್ಟಕೇತು, ದೃಷ್ಟಕೇತುವಿನಿಂದ ರಾಜ ಸುಕುಮಾರ, ರಾಜ ಸುಕುಮಾರ, ಸುಕುಮಾರ ಅಂತ ರಾಜ ಹೋಗ್ತಾರಂತೆ. ಸುಕುಮಾರನಿಂದ ವೀತಿಹೋತ್ರ, ವೀತಿಹೋತ್ರದಿಂದ ಭರ್ಗ, ಮತ್ತು ಭರ್ಗನಿಂದ ರಾಜ ಭಾರ್ಗಭೂಮಿಯ, ರಾಜ ಭಾರ್ಗಭೂಮಿಯ ಜನ್ಮ ಅದು. ಭಾರ್ಗಭೂಮಿ ಅಂತ ಬಂದಂತೆ, ಭಾರ್ಗಭೂಮಿಯ ಜನ್ಮ ಆಯ್ತಂತೆ ಅವರಿಂದ. ಏನಪ್ಪ ಈ ರೀತಿ ಹೆಸರೇ ಒಳ್ಳೆ ವಿಚಿತ್ರಪ್ಪ, ಯಾವ ಹೆಸರು? ಇತಿ ಮೇಕಾಶಯೋ ಭೂಪಾಹ ಕ್ಷತ್ರವೃದ್ಧಾನ್ವಯಾಯಿನಃ ರಂಭಸ್ಯ ರಭಸಃ ಪುತ್ರಃ ಗಂಭೀರಶ್ಚಾಕ್ರಿಯಸ್ತತಃ. ಇವೆಲ್ಲ ಕ್ಷತ್ರವೃದ್ಧರ ಅನುಯಾಯಿಗಳಂತೆ ಇವರು. ಆ ಕ್ಷತ್ರವೃದ್ಧ ವಂಶದಲ್ಲಿ ಕಾಶಿಯಿಂದ ಉತ್ಪಲಾಂಧ ರಾಜರು, ರಂಭನಿಗೆ ರಭಸ ಅಂತ ಮಗ ಇದ್ದ, ಅವನ ಮಗ ಗಂಭೀರ, ಗಂಭೀರನಿಂದ ಅಕ್ರಿಯ ಹುಟ್ಟಂತೆ. ತಗೋಬೇಕು ಆ ಮಾತ್ರ. ಕ್ಷೇತ್ರೇ ಬ್ರಹ್ಮಜ್ಞೆ ಕ್ಷೇತ್ರೇ ಬ್ರಹ್ಮಜ್ಞೆ ಶುಡು ವಂಶ ಮನೇ ಹಸಃ ಮನೇ ನಸಃ ಶುದ್ಧಸ್ತತಃ ಶುಚಸ್ತಸ್ಮಾತ್ ತ್ರಿಕಕುಧರ್ಮಸಾರಥಿ. ಅಲ್ಲ ಕ್ಷತ್ರಿಯಿಂದ ಬ್ರಾಹ್ಮಣ ವಂಶ ಉಂಟಾಯ್ತ, ಅಕ್ರಿಯದಿಂದ ಬ್ರಾಹ್ಮಣ ವಂಶ ಉಂಟಾಯ್ತಂತೆ. ಅಕ್ರಿಯನ ಪತ್ನಿ ಬ್ರಾಹ್ಮಣಿ ಆಗಿದ್ದು ಕಾಣುತ್ತೆ. ಕ್ಷತ್ರಿಯನಿಗೆ ಬ್ರಾಹ್ಮಣ ಪತ್ನಿ ಹುಡುಗಿ ಆದ್ರೆ ಬ್ರಾಹ್ಮಣ ಹುಟ್ಟ ಅಲ್ಲಪ್ಪ, ಬೇರೆ ಜಾತಿ ಆಗ್ತಪ್ಪ, ವಿಲೋಮ ಆಗತ್ತೆ, ಅದೇನೋ ಗೊತ್ತಾಗಲ್ಲ. ಅಕ್ರಿಯನ ಪತ್ನಿಯಿಂದ ಬ್ರಾಹ್ಮಣ ವಂಶ ನಡೆಯಿತು. ಈಗ ಈ ಅನೇನ ಈ ವಂಶವನ್ನು ಹೇಳ್ತೀನಿ, ಹೇಳ್ತೀನಿ ಕೇಳು. ಅನೇನ ಅನೇನ ಅಂತ ಒಬ್ಬ ಹುಟ್ಟ ಅಂತೆ, ಅನೇನ ಅನ್ನೋನೆ ಬ್ರಾಹ್ಮಣ ಅಂತೆ. ಅನೇನ ಅಂತ ಹೆಸರು. ಅನೇನನಿಗೆ ಶುದ್ಧ ಅಂತ ಒಬ್ಬ ಮಗ ಇದ್ದಂತೆ. ಶುದ್ಧನಿಗೆ ಶುಚಿ, ಶುಚಿಗೆ ತ್ರಿಕಕುತ್, ತ್ರಿಕಕುತ್ತಿಗೆ ಧರ್ಮಸಾರಥಿ. ಚತಶಾಂತರ ಯೋಜ್ಞೆ ಕೃತಕೃತ್ಯ ಆತ್ಮವಾನ್ ರಜೇ ಪಂಚಶತಾನ್ಯಾಸನ್ ಪುತ್ರಾಣ ಮಮಿತೌಜಸ. ಆ ಧರ್ಮಸಾರಿಗೆ ಶಾಂತರ ಅಂತ ಮಗ ಇರ್ತಾನೆ, ಅವನು ಆತ್ಮಜ್ಞಾನಿ ಆಗಿರ್ತಾನಂತೆ. ಆತ್ಮೀಯ ಅವನು ಕೃತಕೃತ್ಯನಾಗಿದ್ದ, ಅಂದ್ರೆ ಅವನಿಗೆ ಸಂತಾನ ಇಚ್ಛೆ ಇರಲಿಲ್ಲ. ಪರೀಕ್ಷಿತ್ ರಾಜ ಹೇಳ್ತೀನಿ ಕೇಳು. ಆಯುವಿನ ಪುತ್ರ ರಜೆಗೆ ಅತ್ಯಂತ ತೇಜಸ್ವಿಯಾದ 500 ಮಕ್ಕಳು ಇದ್ದಂತೆ. ಹಬ್ಬ ಆಯುವಿನ ಪುತ್ರ ರಜಿಗೆ, ರಜಿದ್ದಿದ್ನಲ್ಲ ಅವನು ಆಯುವಿನ ಮಗ. ಆ ಆಯುವಿನ ಮಗನಾದ ರಜಿಗೆ ಆ ಪಂಚಶತಾನಿ ಆಸನ್ ಪುತ್ರಾಣ ಅಮಿತ ಪರಾಕ್ರಮಶಾಲಿ ಆಗಿರ್ತಕ್ಕಂತಹ ವೀರ್ಯವಂತ ಆಗಿರ್ತಕ್ಕಂಥ 500 ಮಕ್ಕಳು ರಜಿಗೆ ಹುಟ್ಟಿದ. ಏನು 500 ಮಕ್ಕಳು ಹೇಳ್ತಿದ್ದ ಒಬ್ಬರ ಹೆಂಡತಿಗೆ ಆಗ್ತ ಒಬ್ಬ ಹೆಂಡತಿಗೆ ಅಲ್ಲವಪ್ಪ. ಏನ ಎಷ್ಟ ದೈತ್ಯಾನ ಹತ್ವೇಂದ್ರ ಯಾರದಾ ದಿವಂ ಇಂದ್ರಸ್ತಸ್ಮೈ ಪುನರ್ದತ್ವಾ
ಗೃಹೀತ್ವಾ ಚರಣೋ ರಜೇ. ದೇವತೆ ಬಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ನೋಪ ರಜಿ ಭಾರಿ ರಾಕ್ಷಸರ ಕಾಟ ಆಗಿದೆ, ನಮ್ಮ ರಾಜ್ಯದಲ್ಲಿ ಕಸ್ಕೊಂಡ್ಬಿಟ್ಟಿದ್ದಾರೆ, ನೀನು ಬಂದ್ಬಿಟ್ಟು ಯುದ್ಧ ಮಾಡಿ ವಾಪಸ್ ಕೊಡಿಸ್ಬೇಕು ಅಂತ ಅಂದಾಗ ಆಯ್ತು ಬರ್ತೀನಿ ಅಂತ ಹೇಳಿ ಅವ್ರು ಏನು ಎಷ್ಟೆಲ್ಲ ದೇವತೆಗೆ ರಾಜ್ಯ ಕರ್ಕೊಳ್ತಾರಪ್ಪ, ಯಾವಾಗ ನೋಡಿದ್ರು ಭೂಲೋಕದ ರಾಜ್ಯನ ಕರ್ಕೊಂಡು ಹೋಗೋದು, ರಾಕ್ಷಸ ಸಂಹಾರ ಮಾಡೋದು, ರಾಜ್ಯ ಎಂತ ಶಂಕರ ಆಗುತ್ತೆ ದೇವತೆಗಳು. ಮನುಷ್ಯ ಶಕ್ತಿನೂ ಇಲ್ಲ ಅವರಿಗೆ. ರಜಿಯನ್ನು ದೇವತೆಗಳಿಂದ ಪ್ರಾರ್ಥನೆ ಮಾಡ್ಕೊಂಡಂತ ರಜಿ ದೈತ್ಯನ್ನೆಲ್ಲ ಸಂಹಾರ ಮಾಡಿ ಇಂದ್ರನಿಗೆ ಸ್ವರ್ಗವನ್ನು ವಾಪಸ್ ಕೊಟ್ಟನಂತೆ. ಆಗ ಇಂದ ಪ್ರಹ್ಲಾದಾದಿ ತನ್ನ ಶತ್ರುಗಳಿಂದ ಭಯಗೊಂಡಿದ್ದ, ಅದಕ್ಕಾಗಿ ಅವನು ಸ್ವರ್ಗವನ್ನು ಪುನಃ ರಜಿಗೆ ವಾಪಸ್ ಕೊಟ್ಟಂತೆ, ಅವನು ಕಾಲು ಹಿಡಿದ್ಬಿಟ್ಟಂತೆ. ಆತ್ಮ ನಮರ್ಪಯಾಮಾಸ ಪ್ರಹ್ಲಾದಾದ್ಯ ಪ್ರಹ್ಲಾದಾದ್ಯರಿ ಪ್ರಹ್ಲಾದಾದ್ಯರಿಶಂಕಿತಃ ಪಿತರ್ಯುಪರತೆ ಪುತ್ರಾಃ ಯಾಜಮಾನ ಅವನಿಗೆ ಸಗ್ಗ ವಾಪಸ್ ಕೊಟ್ಟಂತೆ, ಅವನು ದೇವೇಂದ್ರ ರುಜಿಗೆ ವಾಪಸ್ ಕೊಟ್ಟಂತೆ. ಯಾಕೆಂದ್ರೆ ಪ್ರಹ್ಲಾದ ಶತ್ರು ಬಂದ್ಬಿಟ್ಟು ನನ್ನ ಕಿತ್ಕೊಂತಾರೆ ಅಂತ ಅವನ ಕಾಲು ಹಿಡಿದು ಅವನಿಗೆ ತನ್ನ ರಕ್ಷಣೆ ಹೊಣೆಯನ್ನ ವಾಪಸ್ ಬಿಟ್ಟಂತೆ. ರಜಿಯು ರಜಿಯ ಮೃತ್ಯುವಾದಾಗ ಇಂದನ್ನು ಬೇಡಿದ್ರು ಕೂಡ ರಜಿಯ ಮಕ್ಕಳು ಸ್ವರ್ಗವನ್ನು ಮರಳಿ ಕೊಡ್ಲೇ ಇಲ್ಲಂತೆ. ಆಮೇಲೆ ವಾಪಸ್ ಕೊಡ್ರಪ್ಪ ನನ್ನ ಸ್ವರ್ಗ ನನಗೆ ಅಂತ ಹೇಳಿದ್ರೆ ಆ ರಜಿಯ ಮಕ್ಕಳು ಇಲ್ಲೆಲ್ಲ ಕೊಡೋದು ನಮ್ಮಪ್ಪಂದು ನಮ್ದು ಇದು ಕೊಡಲ್ಲ ಅಂತ ತಿಳ್ಕೊಂಡ್ಬಿಟ್ರಂತೆ. ಹಾ ಆಯ್ತೀರಾ, ಅದ ಯಜ್ಞ ಭಾಗ ಯಜ್ಞ ಭಾಗವನ್ನು ಕೂಡ ಅವರೇ ತಗೋತಾ ಇದ್ದಾರೆ. ಸಿರಿಷ್ಟಪಂ ಮಹೇಂದ್ರಾಯ ಯಜ್ಞ ಭಾಗಾನ್ ಸಮಾದದುಹು ಗುರುಣಾಹೂಯ ಮಾನೇಗ್ನೌ ಬಲಭಿತ್ತನಯ ಬಲಭಿತ್ತನಯ ರಜೇಹ. ಅವರು ಸ್ವತಃ ಯಜ್ಞ ಭಾಗವನ್ನು ಕೂಡ ಅವರೇ ನಡೆಸ್ತಾ ಇದ್ರಂತೆ. ಅವರು ಗುರು ಆಗಿರ್ತಕ್ಕಂಥ ಬೃಹಸ್ಪತಿ ಆಚಾರ್ಯ ಇಂದ್ರ ಪ್ರಾರ್ಥಿಯಂತೆ ಆಭಿಚಾರಿಕ ವಿಧಿಯಿಂದ ಹೋಮ ಮಾಡಿದಂತೆ. ಇದರಿಂದ ಅವರು ಧರ್ಮಭಟ್ಟ ಹೋಗ್ಬಿಟ್ಟಿರಂತವರು. ಬಲಭಿತ್ತನಯಾನ್ ರಜೇಹೇ ಅವಧೀತ್ ಭ್ರಂಶಿತಾನ್ ಮಾರ್ಗಾನ್ ಅವಧೀತ್ ಭ್ರಂಶಿತಾನ್ ಮಾರ್ಗಾನ್ ನಕಶ್ಚಿದ್ ಅವಶೇಷಿತ ಕುಶಾತ್ ಕುಶಾತ್ ಪ್ರತಿ ಕ್ಷಾತ್ರವೃದ್ಧಾನ ಸಂಜಯ ತತ್ಸುತೋ ಜಯ. ಎಲ್ಲಿದೆಯಪ್ಪ ಇದರಲ್ಲಿ ಹೂಯಮಾನ ಅಗ್ನೌ ಬಲಭಿತ್ ಗುರುಣ ಹೂಯಮಾನ ಅಗ್ನು ಬಲಭಿತ್ತನಯಾನ್ ಬಲಭಿತ್ತನಯಾನ್ ರಜೇಹಿ. ದೇವೇಂದ್ರ ಮಕ್ಕಳ ಬಲಭಿತ್ತನ ದೇವೇಂದ್ರ ಬಲಭಿತ ಬೃಹಸ್ಪತ್ಯಾಚಾರ್ಯ ಇಂದ್ರ ಪ್ರಾರ್ಥಿಯಂತೆ ಆಭಿಚಾರಿಕ ಮಾಡ್ದ ಅಂತ ಸೇರಿಸ್ತಾ ಇದ್ದಾರೆ. ಎಲ್ಲಿದೆಯಪ್ಪ ಆಭಿಚಾರಿಕ ಕರ್ಮ ಮಾಡ್ದ ಅಂತ ಮಾಡಿಬಿಟ್ಟು ಹೋಮ. ಇದರಿಂದ ಅವರು ಧರ್ಮಭಟ್ರ ಹೋದ್ರು. ಆಗ ಇಂದನು ಅನಾಯಾಸವಾಗಿ ಎಲ್ಲಾ ರಜಿಯ ಮಗ ಪುತ್ರನು ಕೊಂದ ಹಾಕ್ಬಿಟ್ಟಂತೆ. ಇಂದನ ರಜಿಯ ಮಕ್ಕ ಅಷ್ಟನ್ನು ದೇವೇಂದ್ರ ಕೊಂದ ಹಾಕ್ಬಿಟ್ಟ, ಯಾರು ಉಳಿಲಿಲ್ಲ. ಆಮೇಲೆ ಕ್ಷತ್ರಬದ್ಧರ ಮೊಮ್ಮಗ ಕುಶನಿಂದ ಮುಂದೆ ತತಃಕೃತ ಕುಶಾಪ್ರತಿ ಮುಂದೆ ಇದೆ. ಕುಶಲಿಂದ ಪ್ರತಿ, ಪ್ರತಿಯಿಂದ ಸಂಜಯ, ಸಂಜಯಿಂದ ಜಯ ಎಂಬ ಮಗ ಹುಟ್ಟಿದ್ರು. ತತಃಕೃತ ಕೃತಸ್ಯಾಪಿ ಯಜ್ಞೆ ಹರ್ಯವನೋ ಹರ್ಯವನೋ ನೃಪಃ ಸಹ ದೇವಸ್ತತೋ ಹೀನಃ ಜಯಸೇ ನಸ್ತು ತತ್ಸುತಃ. ಆ ಜಯನಿಂದ ಕೃತ ಅನ್ನುವಂತ ನೋಡ್ತಾನಂತೆ. ಆ ಕೃತದಿಂದ ಹರ್ಯವನ, ಏನು ಹರ್ಯವನ ಅಂತ ಹೆಸರ, ಏನು ಹರ್ಯವನದಿಂದ ಸಹದೇವ, ಸಹದೇವನಿಂದ ಹೀನ, ಹೀನದಿಂದ ಜಯಸೇನ. ಆಮೇಲೆ ಅವನ ಮಗ ಜಯಸೇನ ಎಂಬ ಮಗ ಹುಟ್ಟಾನೆ, ಜಯಸೇನೇ ಮಗ ಅವನು ಹುಟ್ಟಾನೆ. ಸಂಕೃತಿಸ್ತಸ್ಯ ಜಯ ಕ್ಷತ್ರಧರ್ಮ ಮಹಾರಥ ಕ್ಷತ್ರವೃದ್ಧಾನ್ವಯಾ ಭೂಪಾಹ ಶೃಣು ವಂಶಂಚ ಶೃಣುಷಾತ್. ಆಮೇಲೆ ಜಯಸೇನಿಂದ ಸಂಕೃತಿ ಅನ್ನುವಂಥವನು ಹುಟ್ಟಾನೆ. ಸಂಕೃತಿಗೆ ಮಹಾರಥಿ ವೀರ ಶಿರೋಮಣಿ ಆಗಿರ್ತಕ್ಕಂಥ ಜಯ ಅನ್ನುವಂಥ ಮಗ ಹುಟ್ಟಾನೆ. ಆ ಕ್ಷತ್ರವೃದ್ಧರ ವಂಶ ಪರಂಪರೆಯಲ್ಲಿ ಎಷ್ಟು ರಾಜರಾಗಿದ್ರು, ಎಷ್ಟೇ ಎಲ್ಲ ರಾಜರಾಗಿದ್ದವರು. ಈಗ ನಹುಶನ ವಂಶದ ಮನೆಯನ್ನು ಹೇಳ್ತೀನಿ ಕೇಳು. ನಹುಶರಾಜನ ಕಥೆ ಹೇಳಿದ್ರು ಅಂತ ಹೇಳ್ತಾ ಇದ್ದಾನೆ. ಎಂಬಲ್ಲಿಗೆ ಶ್ರೀಮದ್ ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಚಂದ್ರವಂಶಾವರಣೇ ಸಪ್ತದಶೋಧ್ಯಾಯಃ. ಯಯಾತಿ ಚರಿತ್ರೆ ನಹುಶ ಯಯಾತಿ ಅಂಕದೆ. ಶ್ರೀ ಶುಕ ಉವಾಚ ಯಯಾತಿ ಸಂಯಾತಿ ರಾತ್ರಿ ರಾತ್ರಿ
ಶರೀರ ಮಂತ್ರ ಅಂತ ಮನುಷ್ಯನಿಗೆ ಆರು ಇಂದ್ರಿಯ ಹೇಗಿರುತ್ತೆ ಪಂಚ ಜ್ಞಾನೇಂದ್ರಿಯ ಮನಸ್ಸು, ಆ ರೀತಿ ನಹುಶನಿಗೆ ಯತಿ ಯಯಾತಿ ಸಂಯಾತಿ ಆಯತಿ ವಿಯತಿ ಮತ್ತು ಕೃತಿ ಏನ ಒಂದು ಯತಿ ಮೂರು ಪದಕ್ಕೆ ಉಪಸರ್ಗ ಸೇರಿಸ್ಬಿಟ್ಟು ಬೇರೆ ಬೇರೆ ಹೆಸರು ಮಾಡ್ತಾನೆ. ಏನು ಜಾಗತಿಕಾರದಿಂದ ಕಲ್ಪನೆ ಮಕ್ಕಳು ಅಂತ ಅಂತ ನೋಡಿದೆ ಇವಂದೇ ಕಲ್ಪನೆ ಅಂತ. ಏನು ನಿಜವಾಗಿ ಇದ್ರು ಏನಪ್ಪ ಯಯಾತಿ ಸಂಯಾತಿ ಆಯತಿ ಬಿಯತಿ ಎಲ್ಲ ಉಪಸರ್ಗಗಳು, ಉಪಸರ್ಗದಿಂದ ಬೇರೆ ಬೇರೆ ಮಕ್ಕಳ ಬಿಡ್ತಾರ ಮಕ್ಕಳಿದ್ರು ನೌಷ ತನ್ನ ಹಿರಿಯ ಮಗನ ಜೊತೆಗೆ ರಾಜ್ಯಂ ಪಿತ್ರ ದತ್ತಂ ತತ್ ಪರಿಣಾಮವಿತ್ ಯತ್ರ ಪ್ರವಿಷ್ಟ ಪುರುಷ ಆತ್ಮನಂ ನಾವಬುಧ್ಯತೆ. ನಹುಶ ತನ್ನ ಹಿರಿಯ ಮಗನ ಅಂತ ಯತಿಗೆ ರಾಜ್ಯ ಕೊಡಬೇಕು ಅಂದ್ಕೊಂಡಿದ್ದಂತೆ. ಆದ್ರೆ ಅದು ನನ್ ಬೇಡ ರಾಜ್ಯ ಸ್ವೀಕಾರ ಮಾಡ್ಲಿಲ್ವಂತೆ. ಅವನು ಯತಿಯು ರಾಜ್ಯಭಾರ ವಹಿಸ್ಕೊಂಡ್ರೆ ಉಂಟಾಗುವ ಪರಿಣಾಮ ಚೆನ್ನಾಗಿ ಗೊತ್ತು ಮಾಡ್ಕೊಂಡಿದ್ದ. ಯಾಕೆ ಅಂದ್ರೆ ವಿಕ್ಷೇಪ ಡಿಸ್ಟ್ರಾಕ್ಷನ್ನು ಆತ್ಮಚಿಂತನೆ ಮಾಡೋಕ್ಕಾಗಲ್ಲ, ನನಗೆ ಮುಮುಕ್ಷಿತ್ವ ಬರೋಲ್ಲ, ನನಗೆ ಬಹಳ ಕಷ್ಟವಾಗತ್ತೆ, ಈ ಬೇಕಿಲ್ಲ ಅಂತ ಹೇಳ್ಬಿಟ್ಟು ಆತ್ಮ ಅವನು ರಾಜ್ಯಭಾರದಲ್ಲಿ ತೊಡಗಿದ ಮನುಷ್ಯರು ಆತ್ಮಸ್ವರೂಪ ಅರಿತುಕೊಳ್ಳೋದಿಲ್ಲ, ಆತ್ಮಸ್ವರೂಪದಲ್ಲಿ ವಿಮುಖರಾಗ್ತಾರೆ. ಆದ್ರೆ ನನಗೆ ಆ ರಾಜ್ಯಭಾರ ಬೇಡ, ನನಗೆ ಆತ್ಮಸ್ವರೂಪ ವಿಚಾರ ಮಾಡ್ತೀನಿ, ತತ್ವ ವಿಚಾರ ಮಾಡ್ಕೊಂಡು ಆತ್ಮಜ್ಞಾನ ಮಾಡ್ಕೊಳ್ತೀನಿ, ನಂಗೆ ಇದೆಲ್ಲ ಬೇಡ ಅಂತ ವಿಷಯ ಮಾಡುತ್ತೆ. ಅಜಗರತ್ವಂ ವೈ ತಂದೆ ಆಗಿರ್ತಕ್ಕಂತಹ ನಹುಷ ಇಂದ್ರಸ್ಥಾನದಿಂದ ಬಿದ್ಬಿಟ್ಟ. ಯಾಕೆ ಅಂದ್ರೆ ಇಂದ್ರಾಣ್ಯ ಧರ್ಷಣ ಅದು ಅವ್ರ ಇಂದ್ರಾಣಿ ಶಚಿದೇವಿ ಬೇಕು ಅಂತ ಬಯಸ್ಬಿಟ್ಟ ನಹುಷ. ಅವಾಗ ಅಲ್ಲಿ ಅಗಸ್ತ್ಯ ಸಪ್ತಋಷಿಗಳು ಅವ್ರು ಮೇನೆ ಹೊತ್ಕೊಂಡ್ ಬಂದ್ರು, ಮೇನೆ ಹೊತ್ಕೊಂಡ್ ಬರ್ತಿರ್ಬೇಕಾದ್ರೆ ಇವರಿಗೆ ಬೇಗ ಹೊತ್ಬೇಕು ಅಂತ ಆಸೆ ಆಯ್ತು. ಬೇಗ ಶಚಿದೇವಿ ಅಂತ ಹೋಗ್ಬೇಕು, ಶಚಿದೇವಿ ಬೇಗ ಅವನು ಕಾಣಬೇಕು ಅಂತ. ಅವ್ರು ಇವ್ರು ನಿಧಾನ ಹೋಗ್ತಿದ್ರಲ್ಲ ಆ ಇವ್ರನ್ನ ಅಗಸ್ತ್ಯರನ್ನ ಸರ್ಪ ಸರ್ಪ ಬೇಗ ಹೋಗು ಬೇಗ ಹೋಗು ಅಂತ ಕಾಲು ತೀರಿ ಬಿಟ್ಟ. ಸಿಟ್ಟು ಬಂದ್ಬಿಡುದು ಸರ್ಪ ಭವ ಅಂದ್ರು ಅಜಗರನಾಗ್ ಬಿದ್ದ, ಹೆಬ್ಬಾಳಾಗ್ ಬಿದ್ದ. ಯಯಾತಿ ಯಯಾತಿಯು ಸ್ವರ್ಗದಿಂದ ಭ್ರಷ್ಟರಾಗಿ ಅಜಗರನ ಹುಟ್ಟಿಬಿಟ್ಟ. ಯಯಾತಿ ತನ್ನ ನಾಲ್ಕು ಮಕ್ಕಳನ್ನು ಕೂಡ ಅವರು ನಾಲ್ಕು ಸಹೋದರನ್ನು ಕೂಡ ನಾಲ್ಕು ದಿಕ್ಕಿಗೆ ಅಧಿಪತಿ ಮಾಡಿದಂತೆ. ತಾನು ಮಾತ್ರ ಶುಕ್ರಾಚಾರ್ಯ ಪುತ್ರ ಅಂತ ದೇವಯಾನಿಯನ್ನ ಮತ್ತು ದೈತ್ಯರಾಜನ ವೃಷಭ ಅಂತ ಶರ್ಮಿಠಿಯನ್ನ ಇಬ್ಬರನ್ನು ಮದುವೆಯಾಗ್ಬಿಟ್ಟಂತೆ. ವೃಷಪರ್ವಣಃ ಪತ್ನಿ ದೇವಯಾನಿ ಶರ್ಮಿಷ್ಠ, ಕಾವ್ಯರ ಪತ್ನಿ ಅಂದ್ರೆ ದೇವಯಾನಿ, ಶುಕ್ರಾಚಾರ್ಯ ಮಗಳಾದ ದೇವಯಾನಿಯನ್ನು ವೃಷಪರ್ವಣ ಶರ್ಮಿಠಿಯನ್ನು ಇಬ್ಬರನ್ನು ಮದುವೆಯಾಗ್ಬಿಟ್ಟಂತೆ. ಯಯಾತಿ ಇವನು ನಹುಶನ ಕಥೆ ಆಯ್ತು, ನಹುಶ ಅಜಗರನ ಬಿದ್ದುಬಿಟ್ಟ ಹಾವಾಗಿ. ರಾಜೋವಾಚ ಬ್ರಹ್ಮರ್ಷಿರ್ಭಗವಾನ್ ಕಾವ್ಯ ಕ್ಷತ್ರಬಂಧುಶ್ಚ ನಾಹುಷಃ ರಾಜನ್ಯವಿಪ್ರಯೋ ಕಸ್ಮಾದ್ ವಿವಾಹ ಪ್ರತಿಲೋಮಕಃ. ಪರೀಕ್ಷೆ ಹೇಳ್ತಾನೆ ಅಲ್ಲ ಮಹಾತ್ಮ ಶುಕ್ರಾಚಾರ್ಯರು ಬ್ರಾಹ್ಮಣರು, ಜಯಾದಿ ಕ್ಷತ್ರಿಯ, ಆ ಬ್ರಾಹ್ಮಣಕ್ಕೆ ನೀವು ಕ್ಷತ್ರಿಯರಿಗೂ ವಿವಾಹ ಆಗ್ಬಾರ್ದಲ್ಲ, ಹೆಂಗೆ ವಿವಾಹ ನಡೆದ್ಬಿಡ್ತು ಅಂತ ಹೇಳಿ ಇವನು ಪರೀಕ್ಷಿತ ರಾಜ ಶುಕ ಮಹರ್ಷಿಗಳನ್ನು ಕೇಳ್ತಾ ಇದ್ದಾರೆ. ಸ್ವಾಮಿ ನೀವು ಹಿಂಗಿದ್ದ ಶುಕ್ರಾಚಾರ್ಯ ಮಗಳು ಮದುವೆ ಆದ್ರು ಅಂತ ಅಂತಾ ಇದ್ದೀರಲ್ಲ, ಇದು ಆಗ್ಬಾರ್ದಲ್ವೇ, ಇದು ವಿಲೋಮ ಆಯ್ತಲ್ಲ, ಪ್ರತಿಲೋಮ ವಿಲೋಮ ಪ್ರತಿಲೋಮ ಎರಡು ಒಂದೆ. ಶ್ರೀ ಶುಕೋವಾಚ ಏಕದಾ ದಾನವೇಂದ್ರಸ್ಯಾಶಾಮಕನ್ಯಕಾ ಸಖಿ ಸಹಸ್ರ ಸಂಯುಕ್ತ ಗುರುಪುತ್ರಿಯಾ ಚ ಭಾಮಿನಿ. ಒಂದ್ಸಲ ಶರ್ಮಿಷ್ಠ ಅನ್ನುವಂತಹ ಯಯಾತಿ ಮಹಾರಾಜನ ಹೆಂಡತಿ ಅವಳು ಕನ್ಯೆ ಆಗಿದ್ದಾಗ ಸಾವಿರ ಕನ್ಯೆಯೊಡನೆ ಅವನು ವನವಾಸಕ್ಕೆ ಹೋಗಿದ್ದು ಅಂದ್ರೆ ವಿಹಾರಕ್ಕೆ, ಜೊತೆ ಗುರುಪುತ್ರಿ ಆಗಿರ್ತಕ್ಕಂತಹ ದೇವಯಾನಿನೂ ಕರ್ಕೊಂಡು ಹೋಗಿದ್ರು. ಎಲ್ಲರೂ ಕರ್ಕೊಂಡ್ಬಿಟ್ಟು ಒಂದು ವನ ಸಂಚಾರ ವನ ವಿಹಾರಕ್ಕೆ ಹೋಗಿದ್ದಾರೆ. ದೇವಯಾನ್ಯ ದೇವಯಾನ್ಯ ಪುರೋದ್ಯಾನೆ ಪುಷ್ಪಿತ ದ್ರುಮ ಸಂಕುಲೆ ವ್ಯಚರ
ನಳಿನಿ ಪುಲಿಮೆ ಬಲ ಅಲ್ಲಿ ಏನಾಯ್ತು ದೇವಯಾನ್ಯ ಪುರೋ ಉದ್ಯಾನ ಮುಂದಿರ್ತಕ್ಕಂತಹ ಒಂದು ಉದ್ಯಾನದಲ್ಲಿ ಶ್ರೇಷ್ಠವಾದಂತಹ ಉದ್ಯಾನ ರಾಜಧಾನಿ ಶ್ರೇಷ್ಠ ಉದ್ಯಾನದಲ್ಲಿ ಸುಂದರವಾಗಿರ್ತಕ್ಕಂಥ ಹೂವುಗಳಿಂದ ಕೂಡಿದೆ. ಹೂವು ಹಣ್ಣುಗಳಿಂದ ತುಂಬ ಹೋಗಿತ್ತು ಆ ಅಂಬಾರ ಸರೋವರದಲ್ಲಿ. ಅಲ್ಲಿ ಒಂದು ಸರೋವರ ಇತ್ತು. ಆ ಬೆಚರದ ಕಲಗೀತಾಲಿ ಒಳ್ಳೆ ಇಂಪಾಗಿರ್ತಕ್ಕಂತಹ ಕೂಗನ್ನು ಕೂಡ್ತಾ ಇರುವಂತಹ ದುಂಬಿಗಳು ಕಮಲಗಳು ಅದನ್ನು ತುಂಬಿರ್ತಕ್ಕಂತಹ ಮರಳುಗಳಿಂದ ತುಂಬೆಲ್ಲ ಕೂಡಿದಂತಹ ಒಂದು ಸರೋವರ ಇತ್ತು. ಆ ಸರೋವರದಿಂದ ಕಮಲಗಳೆಲ್ಲ ಅರಳಿದ್ವು ದುಂಬಿದ್ವು. ಆ ಇದರಲ್ಲಿ ಅದ ಹತ್ರಕ್ಕೆ ಎಲ್ಲ ಹೋದ್ರು. ಅಬಲ ಅಂದ್ರೆ ಅವಳು ಹೆಂಗಸು, ಹೆಂಗಸಾಗಿರ್ತಕ್ಕಂತಹ ಶರ್ಮಿಷ್ಠೆ ಅವರನ್ನು ಕರ್ಕೊಂಡು ಹೋದ್ಲು. ತಾ ಜಲಾಶಯ ಮಾಸಾದ್ಯ ಕನ್ಯಾ ಕಮಲಲೋಚನಾ ತೀರೇ ಕೂಲಾನಿ ನಿರ್ಜಲ ಪ್ರದೇಶ ಆಯಿತು. ಅದು ಕಾಡದಲ್ಲಿ ಮಧ್ಯದಲ್ಲಿ ಇತ್ತು ದೊಡ್ಡ ಸರೋವರ, ತುಂಬಾ ಸುಂದರವಾಗಿತ್ತು ನೀರು. ಒಳ್ಳೆ ಪನ್ನೀರಂಗೆ ಇತ್ತು. ಇಲ್ಲಿ ಯಾರು ಇಲ್ಲ ಕಂಡ್ರು ನಾನು ಸ್ನಾನ ಮಾಡಿದ್ರು ಎಲ್ಲ ಕೂಡ ಬೆತ್ತಲೆಯಾಗಿ ಬಟ್ಟೆ ಮೇಲೆ ಇಟ್ಬಿಟ್ಟು ಸ್ನಾನ ಮಾಡ್ತಾ ಇದ್ದಾರೆ. ಸ್ವಚ್ಛಂದವಾಗಿ ಸ್ನಾನ ಮಾಡ್ತಿದ್ದಾರೆ, ಪರಸ್ಪರ ನೀರನ್ನ ಎರಚ್ತಾ ಇದ್ದಾರೆ, ತಮಾಷೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಎಲ್ಲ ಜಲಕ್ರೀಡೆ ಆಡ್ತಾ ಆಡ್ತಾ ಇದ್ರು. ಅವ್ರು ಯಾರು ಬಟ್ಟೆ ಇರ್ಲಿಲ್ಲ, ಎಲ್ಲ ಬಟ್ಟೆ ತೆಗೆದ್ಬಿಟ್ಟು ಬಿಜಕ್ರು ಸಿಂಚು ನೆಸ್ತಿ ದುಕುಲಾನಿ ತಮ್ಮ ಬೆಟ್ಟಗಳನ್ನೆಲ್ಲ ಮೇಲಿಟ್ಟು ದುಕುಲ ಅಂದ್ರೆ ಎಷ್ಟು ಬೆಟ್ಟೆ. ವೀಕ್ಷ ವ್ರಜಂತಂ ಗಿರೀಶಂ ಸಹ ದೇವ್ಯ ವೃಷಸ್ಥಿತಂ ಸಹೋತ್ತೀರ್ಯ ಸಹೋತ್ತೀರ್ಯ ವಾಸಾಂಸಿ ಸಹೋತ್ತೀರ್ಯ ವಾಸಾಂಸಿ ಪರ್ಯಧುರ್ ಗ್ರೀಡಿತಾ ಸ್ತ್ರೀಯ. ಅದೇ ಸಮಯಕ್ಕೆ ಪಾರ್ವತಿ ದೇವಿಯೊಂದಿಗೆ ನಂದಿಯನ್ನೇರಿ ಈಶ್ವರ ಬರ್ತಾ ಇದ್ದಂತೆ. ಬರ್ತಾ ಇದ್ದ ಕಂಡು ಎಲ್ಲ ಸ್ತ್ರೀಯರು ಅಯ್ಯಯ್ಯೋ ನಾವೆಲ್ಲ ಬರಿಮೈಲೇ ಸ್ನಾನ ಮಾಡ್ತಾ ಇದ್ವಿ ಅಂತೇಳಿ ನಾಶಿಯ ಪಕ್ಕೊಂಡು ತಕ್ಷಣ ಎದ್ಬಿಟ್ಟು ಅವ್ರು ಎದ್ಬಿಟ್ಟು ಆ ಹೆಂಗಸರು ತಮ್ಮ ತಮ್ಮ ಇದರಿಂದ ತಮ್ಮ ತಮ್ಮ ಬಟ್ಟೆಗಳನ್ನ ಅವರು ಉಟ್ಕೊಂಡ್ರು ಇದಾಗಿದ್ರು. ಅವಾಗ ಏನಾಯ್ತು, ಶರ್ಮಿಷ್ಠಾಜಾನತೀವಾ ಸಹ ಗುರುಪುತ್ರ ಸಮೌ ಜಯತ್ ಸ್ವೀಯಂ ಮತ್ವಾ ಪ್ರಭಿತ ದೇವಯಾನೀದಮ್ರವೀತ್. ಅದೇ ಶರ್ಮಿಷ್ಠದ ಆತರದಲ್ಲಿ ಬಟ್ಟೆ ಹೊಡ್ಬೇಕಾದ್ರೆ ದೇವಯಾನಿ ಬಟ್ಟೆ ಹೊಡ್ಬಿಡ್ತಾಳೆ, ಅದು ಗಾಬರಿ ಆಗ್ಬಿಡುತ್ತೆ, ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದು ಗುರುಪುತ್ರಿ ಆಗಿರ್ತಕ್ಕಂತಹ ದೇವಯಾನಿಯ ಬಟ್ಟೆ ಹೊಡ್ಬಿಡ್ತಾಳೆ. ಈ ದೇವಯಾನಿ ಬಹಳ ಸಿಟ್ಟಾಗಿ ಶರ್ಮಿಷ್ಠೆಯನ್ನು ಕೋಪ ಬಯೋಕ್ಷಿ ಮಾಡ್ಬಿಟ್ಟು ದೇವಯಾನಿ ಇದು ಹೇಳ್ತಾ ಇದ್ದಾಳೆ. ಅಹೋ ನಿರೀಕ್ಷ ತಾಮಸ್ಯಾಹ ದಾಸ್ಯಾಹ ಕರ್ಮ ಯಥಾನ್ ಅಸಾಂಪ್ರತಂ ಯಥಾಂಪ್ರತಂ ಅಸ್ಮದ್ಧಾರ್ಯಂ ಧೃತವತೀ ಕ್ಯುನೀವಹರೆ. ನಾಯಿ ಹೇಗೆ ಯಜ್ಞದ ಹವಿಸ್ಸನ್ನು ಅಪೇಕ್ಷೆ ಪಡುತ್ತೋ ಅದೇ ರೀತಿ ಈ ದಾಸಿ ಎಂಥ ನೀಚ ನೋಡಿ ದಾಸಿ ಬೈತಾ ಇಲ್ಲ ಶಮ್ಮಿಟ್ಟದ ಅನುಚಿತವಾದ ಕರ್ಮ ಮಾಡ್ತಾ ಇದ್ದಾಳೆ. ಇವಳು ನಾಯಿ ಯಜ್ಞದಿಂದಾಗೆ ಯಾರ ಬಟ್ಟೆ ಧರಿಸ್ಬೇಕೋ ಆಗ ಬಟ್ಟೆ ಧರಿಸಿದೇನೆ, ನನ್ನ ಬಟ್ಟೆ ಉಳಿಸಿದಾಳೆ. ನನ್ನ ಅವಳು ಇವಳು ದಾಸಿ, ನಾನು ಗುರುಪುತ್ರಿ, ನಾನು ದೊಡ್ಡವಳು ಶ್ರೇಷ್ಠಳು, ನನ್ನ ಬಟ್ಟೆ ಉಟ್ಟಿದ್ದಾಳೆ ನೋಡ್ರಿ ಇವಳು ಅಂತ ಹೇಳ್ಬಿಟ್ಟು ಎಲ್ಲಾ ಗೆಳತಿಯರಿಗೂ ಚೋಳ ಇದಾಗಿ ಚುಚ್ಚು ಆಗಿ ಅನಿಗೆ ಬೈ ಹೇಳ್ಬಿಟ್ಲವಳು. ಏರಿದಂ ತಪಸಾ ಸೃಷ್ಟಂ ಮುಖಂ ಪುಂಸ ಪರಸ್ತಿಗೆ ಧಾರ್ಯತೆ ಯೈರಿ ಹಜ್ಯೋತಿಹಿ ಶಿವ ಪಂಥಾಶ್ಚ ದರ್ಶಿತಃ. ಯಾವ ಬ್ರಾಹ್ಮಣರು ತಮ್ಮ ತಪೋಬಲದಿಂದ ಈ ಪ್ರಪಂಚ ಸೃಷ್ಟಿ ಮಾಡಿದಾರೋ ಮತ್ತು ಪರಮಪುರುಷ ಪರಮಾತ್ಮ ಮುಖರಾಗಿದ್ದಾರೋ, ಯಾರು ಹೇಳಿದ ಪರಮಾತ್ಮ ಜ್ಯೋತಿ ಯಾವಾಗಲೂ ದರ್ಶಿಸ್ತಾರೋ ಅಂಥ ಬ್ರಾಹ್ಮಣರ ಬಟ್ಟೆನ ಈಕೆ ಹುಟ್ಟಿದಾಳೆ, ನಾಶಿಕ ಇಲ್ಲ ಹಾಗೆ ಹೀಗೆ ಹೇಳ್ಬಿಟ್ಟು ಚಾಲನೆ ಬಯೋಶು ಮಾಡಲ್ಲಿಗೆ ಇವತ್ತಿನ ಕಥೆ ನಡೆಸೋಣ. ಸಮಯ ಆಯಿತು, ನಾಳೆ ಮುಂದೆ ಕೊಡೋಣ. ಇದ್ರಲ್ಲಿ